ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇದು ರಾಜ ರಾಣಿ ಸೀಸನ್ ಟು ಹಾಗೂ ಗೀಚಿಗಿಲಿಯ ಮಹಾಮಿಲನ. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ, ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ, ಟೈಡ್ ಹಾಗೂ ಪ್ಯಾಂಪರ್ಸ್. ನಿನ್ನೆಯಿಂದ ನಮ್ಮೆಲ್ಲ ರಾಜ ರಾಣಿಯರು ಹಾಗೂ ಗೀಚಿಗಿಲಿಯ ಎಂಟರ್ಟೈನರ್ಸ್ ತಮ್ಮ ಡ್ಯಾನ್ಸ್ ಡ್ರಾಮಾಗಳ ಮೂಲಕ ನಮ್ಮನ್ನ ಸಿಕ್ಕಾಪಡೆ ಎಂಟರ್ಟೈನ್ ಮಾಡಿದ್ದಾರೆ. ಇವತ್ತು ಕೂಡ ಅದೇ ಎಂಟರ್ಟೈನ್ಮೆಂಟ್ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಮಹಾಮಿಲನವನ್ನ ಶುರು ಮಾಡ್ತಾ ಇದೀವಿ. ಇವತ್ತಿನ ಮಹಾಮಿಲನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಜಡ್ಜಸ್ ನ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊಂಬೋಣ. ಸೊ ಜಡ್ಜಸ್, ವೆಲ್ಕಮ್ ಟು ಮಹಾಮಿಲನ. ವೆಲ್ಕಮ್, ವೆಲ್ಕಮ್ ಜಡ್ಜಸ್. ಹಾಗೂ ನಿನ್ನೆಯಿಂದ ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಿರುವಂತ ನನ್ನ ಪ್ರೀತಿಯ ರಾಜ ರಾಣೀಸ್ ಹಾಗೂ ಗಿಚ್ಚಿ ಗಿಲಿಗಿಲಿಯ ತರ್ಲೇಸ್, ವೆಲ್ಕಮ್, ವೆಲ್ಕಮ್. ಇವತ್ತಿನ ಮಹಾಮಿಲನದಲ್ಲಿ ಬರ್ತಾ ಇರುವಂತಹ ಮುಂದಿನ ಪರ್ಫಾರ್ಮೆನ್ಸ್, ನಿರಂಜನ್ ಅವರೇ, ಕಾಲೇಜ್ ಅಲ್ಲಿ ಲವ್ ಆಗೋದು ಯಾವತ್ತಾದ್ರೂ ನೋಡಿದೀರಾ? ಖಂಡಿತವಾಗ್ಲೂ ನೋಡಿದ್ದೀನಿ. ನೋಡೇ ಇರ್ತೀರಾ ಅಲ್ವಾ? ಆಬ್ವಿಯಸ್ಲಿ ಯೆಸ್. ಆದ್ರೆ ಈಗ ನಮ್ಮ ರಾಜಾರಾಣಿಯ ಕಾಲೇಜ್ ಅಲ್ಲಿ ಒಬ್ರು ಲವ್ ಲೆಟರ್ ಬರೆಯೋ ಗುರು ಈ ನಮ್ಮ ಮಹಾಮಿಲನದಲ್ಲಿ ಹೇಗೆಲ್ಲ ಪ್ರೀತಿ ಮಾಡ್ತಾರೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಾಗಾದ್ರೆ ಬಲಿಜವಾದ ಚಪ್ಪಾಳೆ ವಿ ಮನೋಹರ್, ವೇಣಿ ಗೋಬ್ರಗಾಲ ಹಾಗೂ ಸುನಿತಾ ಅವರಿಗೆ. ಮಗ ಮಗ ಏನ್ ಜೋಸ್ ಮಗ, ತಲೆಯಲ್ಲಿ ಕೂದ್ಲಿಲ್ದೆ ಹೋದ್ರು ಸೌಂಡ್ ನೀನೇ ಕೊಟ್ಕೊಂಡು ಟುಕು 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 ಅಂದ್ಬಿಟ್ಟಲ್ಲ. ಅದ್ರೆ ಯಾರನ್ನ ಡಿಪೆಂಡ್ ಆಗ್ಬಾರ್ದಮ್ಮ. ಗುರು ಗುರು ಗುರು, ಲವ್ ಗುರು ಇಲ್ಲೇ ಸಿಕ್ಬಿಟ್ರಿ ನೀವು, ನಂಗೊಂದ್ ಲವ್ ಲೆಟರ್ ಬರ್ದ್ಕೊಡಿ ಗುರು. ಅಷ್ಟೇನಾ? ನೀನ್ ಓಡ್ಕೊಂಡ್ ಬಂದಿದ್ ನೋಡಿ, ಏನೋ ಆಯ್ತು, ಲಾಟ್ರಿ ಹೊಡಿತ ಅನ್ಕೊಂಡೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಚಿನ್ನ. ನೀಲ್ ಆರ್ಮ್‌ಸ್ಟ್ರಾಂಗ್ ಮೊದಲು ನಿನ್ನ ನೋಡಿದ್ರೆ ಚಂದ್ರನ ಹತ್ರ ಹೋಗ್ತಾ ಇರ್ಲಿಲ್ಲ, ನಿನ್ನ ಹತ್ರ ಬರ್ತಾ ಇದ್ದ. ನ್ಯೂಟನ್ ಮೊದಲು ನಿನ್ನ ನೋಡಿದ್ರೆ ಗುರುತ್ವಾಕರ್ಷಣೆ ಕಾರಣ ಭೂಮಿ ಅಂತ ಇರ್ಲಿಲ್ಲ, ನೀನೇ ಅಂತ ಇದ್ದ. ರವಿಚಂದ್ರನ್ ಸರ್ ಮೊದಲು ನಿನ್ನ ನೋಡಿದ್ರೆ ಹೀರೋಯಿನ್ ಆಗಿ ಜೂಹಿ ಚಾವ್ಲಾ ಇರ್ತಾ ಇರ್ಲಿಲ್ಲ, ಆ ಜಾಗದಲ್ಲಿ ನೀನ್ ಇರ್ತಾ ಇದ್ದೆ. ನಾನ್ ಹಿಂದೆ ನಿನ್ ಹಿಂದೆ ಓಡಿ ಬಂದಂಗೆ ನನ್ನ ಮಗ ನಿನ್ ಮಗಳ ಹಿಂದೆ ಬರಬಾರ್ದು. ಅಂದ್ರೆ ನಾನು ನಿನ್ನ ಮದುವೆ ಆಗಿ ಅಣ್ಣ ತಂಗಿ ಮಾಡೋಣ. ಐ ಲವ್ ಯು ಚಿನ್ನ ಸರ್. ಥ್ಯಾಂಕ್ ಯು ಸೋ ಮಚ್. ಸಾರಿ ಸರ್, ಐ ಫಾರ್ಗಾಟ್. ಇಲ್ಲ ಅಂದ್ರೆ ಡೀಲ್ ವೆಣ್ಣಿ ಬರ್ತಾರೆ ಸರ್. ಲವ್ ಅಂದ್ರೆ ಇವ್ನ್ ಇಷ್ಟನೇ ಇಲ್ಲ, ಆದ್ರೂ ಆ ಫೇಸ್ ಇಲ್ದೆ ನನ್ನ ಮಕ್ಕಳಿಗೆಲ್ಲ ಲವ್ ಲೆಟರ್ ಬರ್ಕೊಡ್ತಿಲ್ಲ. ಯಾಕೋ ವಿಷ ಮಾರೋರು, ವಿಷ ತಿಂತಾರ. ಇದು ಇಲಿ ಪಾಷಣ ಮಾರೋರು, ಇಲಿ ಪಾಷಣ ಕುಡಿತಾರ. ನಾನು ಲವ್ ಲೆಟರ್ ಬರೆಯೋದು ಬರೀ ದುಡ್ಡಿಗೆ ಅಷ್ಟೇ. ದುಡ್ಡಿಗೆ ದುಡ್ಡಿಗೆ ಅಂತಲ್ಲ, ಹಂಗಾರೆ ನಿನ್ಗೆ ಲವ್ ಆಗಲ್ವಾ? ನಾ, ನಾ ಚಾನ್ಸ್. ಅಂದ್ರೆ ಲವ್ ಬಂದ್ರು ನೀನ್ ಲವ್ ಬರ್ದಂಗೆ ಇರ್ತೀಯಾ? ಈ ಲವ್ ಅನ್ನೋದು ಫ್ಲವರ್ ಅನ್ಕೊಂಡ್ಯಾ? ಅಲ್ಲ, ಲವ್ ಅನ್ನೋದು ಫೈರ್ ಕಣು, ಫೈರ್. ಚೆನ್ನಾಯ್ತು ಈ ಪ್ರೀತಿ, ಈ ಪ್ರೇಮ ಎಲ್ಲ ಪುಸ್. ಸುನೀನಾ ನೋಡಿದ್ರೆ ಲವ್ ಮಾಡ್ಬೇಕು ಅನ್ಸುತ್ತೆ ಕಡ. ಏನ್ ಅನಿಸ್ತದೆ ಅಂದೆ? ನೋಡಿದ್ರೆ ಲವ್ ಮಾಡ್ಬೇಕು ಅನ್ಸುತ್ತೆ. ನಿನ್ಗೆ ಲವ್ ಆಗಲ್ಲ ಅಲ್ವೇನೋ? ಪ್ರಪಂಚದಲ್ಲಿ ಲವ್ ಅನ್ನೋದು ಇಷ್ಟ ಇಲ್ದಿರೋರು ಕೂಡ ಲವ್ ಆಗತ್ತೆ. ಯಾವಾಗಂದ್ರೆ ನಮ್ಗೆ ಇಷ್ಟವಾಗಿದ್ದ ಹುಡುಗಿಯರು ಸಿಕ್ಕದಾಗ ಲವ್ ಮಾಡದಿರಕ್ ಸಾಧ್ಯವೇ ಇಲ್ಲ. ನಿನಗೆ ಲವ್ ಮಾಡಕ್ ಸಾಧ್ಯ ಇಲ್ಲಪ್ಪ, ಆದ್ರೆ ಇದನ್ ನೋಡಿ, ಆ ಹುಡುಗಿ ಲವ್ ಮಾಡ್ಬೇಕಲ್ಲ, ಆದ್ರೆ ಆ ಹುಡುಗಿ ಕಣ್ಣದಲ್ಲ. ಸುಮ್ಮನೆ ಅವಳಿಗೆ ಪ್ರಪೋಸ್ ಮಾಡಿ ಬರ್ತೀನಿ. ಮಾಡು, ಮಾಡು. ಓಕೆ, ನಮಸ್ಕಾರ. ಇದು ನೀವು ತುಂಬಾ ಸುಂದರವಾಗಿದ್ದೀರಿ. ನಾನಾ? ಚೆನ್ನಾಗಿದ್ದೀನ. ನಿಮಗೂ ಡೌಟಾ? ಸ್ವಲ್ಪ ಜಾಗ ಬಿಡಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಿದೆಯೋ ನಿನ್ಗೆ ಸರ್? ಲವ್ ಇಷ್ಟ ಇಲ್ಲ ಅಂತದೇನು ಇದೇನ್ ಸರ್ ಬಾಯ್ ಬಿಟ್ಕೊಂಡು ನೋಡ್ತಕೋತಾನೆ? ಅಲ್ಲ ಕಣ, ಒಂದ್ಸರಿ ನೋಡೋದಕ್ಕೆ ಲವ್ ಆಗ್ಬಿಡುತ್ತಾ? ನೋಡು, ನೋಡಿದ ತಕ್ಷಣ ಆಗೋದೇ ಲವ್. ಹಿಂದೆ ಮುಂದೆ ಎಲ್ಲ ವಿಚಾರಿಸಿ ಮಾಡೋದು ಲವ್ ಅಲ್ಲ, ವ್ಯವಹಾರ. ನನ್ ಪಂಚಕಲಿ. ಅದು ಪಂಚಕಲಿ ಅಲ್ಲಪ್ಪ, ಚಂಪಕಲಿ.
ಪಂಚಾಗ್ಲಿ ಅಂತಂದೆ. ಪಂಚಾಗ್ಲಿ ಅಂತ ಹೇಳ್ದ? ಆಗದೆ ಕಂಡ್ಬಿಡು ನೋಡ್ದೆ. ನಿನ್ಗೆ ತಲೆ ಕೆಟ್ಟೋಗದೆ ನಿನ್ಗೆ? ಈಗ ಅವಳೆಲ್ಲ ಓದ್ಲಲ್ಲ, ಹೆಂಗ್ ಕಂಡು ಹಿಡಿತೀಯ? ಮತ್ತೆ ಬಂದೆ ಬರ್ತಾಳೆ. ಅದ್ ಹೆಂಗ್ ಹೇಳ್ತೀಯಪ್ಪ? ನೋಡು, ನೀನ್ ಸಿನಿಮಾ ನೋಡಲ್ಲ? ನೋಡ್ತೀನಿ. ಅದ್ರಲ್ಲಿ ಫಸ್ಟ್ ಟೈಮ್ ಹೀರೋ ಹೀರೋಯಿನ್ ಮೀಟ್ ಆಗ್ತಾರೆ ತಾನೆ? ಆಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹೀರೋ ಹೀರೋಯಿನ್ ಸೆಕೆಂಡ್ ಟೈಮ್ ಮೀಟ್ ಆಗ್ತಾರೆ ಅಂತ ಸ್ಕ್ರೀನ್ ಪ್ಲೇ ಬರೀತಾರೆ ತಾನೆ? ಬರ್ದಿರ್ತಾರೆ. ನಾನು ಇಲ್ಲ, ಹಾಗೆ ಬರ್ದಿದ್ದೀನಿ. ಅಲ್ಲ ಕಣೆ, ಬಸ್ ಇರೋದು ಇನ್ನೂ ಲೇಟು, ಯಾಕೆ ಇಷ್ಟು ಬೇಗ ಕರ್ಕೊಂಡ್ ಬಂದೆ ನೀನು? ನಾನು ಬಸ್ಗೋಸ್ಕರ ಬಂದಿಲ್ಲ ಕಣೆ, ನನ್ನ ಹಾರ್ಟ್ ಅಲ್ಲಿರೋ ಬಾಸ್ಗೋಸ್ಕರ ಬಂದಿದ್ದೀನಿ. ವೇಣಿ ನೋಡು, ಆ ನೋಡಕ್ಕಾಯಪ್ಪ ಹಿಂಗ್ ತಿನ್ ಮಂಗ್ನಂಗಿದ್ದಾನೆ, ತಲೆ ನೋಡೆ ಬಾಣ್ಲಿ ಕಣೆ. ನೀನು ಗೊತ್ತೇನೆ, ಆ ಬಾಣ್ಲಿ ನೋಡೇ ನಾನ್ ಲವ್ ಅಲ್ಲಿ ಜಾರ್ ಬಿದ್ದಿದ್ದು ಕಣೆ. ಪ್ಲೀಸ್ ಆಗಿದೆ. ನೋಡಿದ್ಯಾ? ನಿಂಗ್ ಗೊತ್ತಾ? ನಿಂಗ್ ಗೊತ್ತಾ? ನೀನ್ ಅವ್ರ ವಯಸ್ಸು ನೋಡ್ತಾ ಇದೀಯ, ಆದ್ರೆ ನಾನು ಅವ್ರ ಐಸ್ ನೋಡ್ತಾ ಇದ್ದೀನಿ. ಆ ಯಪ್ಪ ಕುಳ್ಳು. ಇರ್ಲಿ ಬಿಡೆ, ಹುಡುಗರು ಕುಳ್ಳುಗಿದ್ರೆ ಹುಡುಗಿರ್ಗೆ ಮುತ್ತು ಕೊಡೋದಕ್ಕೆ ಮುಟ್ಕೋದಕ್ಕೆ ಅನುಕೂಲವಾಗಿರುತ್ತೆ. ಏನಾಯ್ತಪ್ಪ? ನಾನು ಹೋಗಿ ಈಗ ಪ್ರಪೋಸ್ ಮಾಡೇ ಬರ್ತೀನಿ. ಮಾಡು ಮಾಡು ಮಾಡು. ಯಾಕೋ 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 ಲವ್ 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 ಅಂತ ಸಾಯ್ತಾ ಇದೆಯೇ? ಶಟ್ ಅಪ್. ಲವ್ ಅಂದ್ರೆ ಏನ್ ಗೊತ್ತಾ ನಿನ್ಗೆ? ಲವ್ ಅಂದ್ರೆ ಲವ್ ಅಂದ್ರೆ ಬೆಲೂನ್ ಬೀಳೋದು. ಲವ್ ಅಂದ್ರೆ ಗಿಚ್ಚಿ ಗಿಲಿಗಿಲಿ. ಹೇಳಿ. ಈ ಬಸ್ ಸುಡುಗಾಡು ಬಸ್ ಇಲ್ಲೇ ನಿಂತ್ಕೊಳತ್ತೆ, ಬಾರ ಬೇಗ. ನಮ್ಮಿಬ್ಬರ ಮದ್ವೆ ಯಾವಾಗ ಅಂತ ಹೇಳದೆ ಯಾಕೆ ತಲೆ ಕೆಡ್ಸ್ಕಂದಿ? ಊರಿಗೆ ಬಂದೋಳು ಬಸ್ ಸ್ಟ್ಯಾಂಡ್ ಬರಕ್ಕಿಲ್ವಾ? ನಾಳೆ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಮೆಸೇಜ್ ಮಾಡಿದ್ರಿ ಬಿಡು. ಈ ಮೆಸೇಜ್, ಈ ವಾಟ್ಸಪ್, ಫೇಸ್ಬುಕ್ ಇದರಲ್ಲೆಲ್ಲ ಫೀಲಿಂಗ್ಸೇ ಇರಲ್ಲ ಕಣ, ಯಾವ ಭಾವನೆನೂ ಇರಲ್ಲ. ನಿಜವಾದ ಭಾವನೆ ಇರೋದು ಪತ್ರ ಬರೆದಿಂದ. ಆದ್ರೆ ಇವಾಗ ಅದಿಲ್ವೇ ಇಲ್ಲ. ಬೆಳಿಗ್ಗೆ ಎಸ್ ಎಂ ಎಸ್ ಐ ಲವ್ ಯು, ಸಂಜೆ ಐ ಹೇಟ್ ಯು, ರಾತ್ರಿ ಬ್ರೇಕಪ್ ಪಾರ್ಟಿ. ಅದಕ್ಕೆ ಅದೆಲ್ಲ ಬೇಡ ಅಂತ ನಾನೇ ಒಂದ್ ಲೆಟರ್ ಬರ್ಕೊಡ್ತೀನಿ ಕಡ. ನೀನ್ ದಯವಿಟ್ಟು ಅವಳಿಗೆ ಅದನ್ನ ಕೊಟ್ಟು ಬರ್ಬೇಕು. ಕೊಟ್ಬಿಟ್ಟು ಬರ್ತೀನಿ, ಆದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ನನ್ನ ಬಿಟ್ಬಿಟ್ಟು ಬರ್ಸ್ಕೊ. ಇಲ್ಲೇ ಎಲ್ಲೂ ಇರ್ತೀನಿ ಅಂತ ಹೇಳಿದ್ನಲ್ಲ ಬಸ್ ಸ್ಟಾಪ್ ಅಲ್ಕ. ಇದು ನಿಮ್ಮ ಇದು ಅದ್ ಯಾರಿಗೆ? ನನ್ನ ನಿನ್ನ ಮದ್ವೆ ಯಾವಾಗ ಅಂದ್ರೆ? ಇವಾಗ್ಲೇ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಗೋಕೆನಾ? ನಂಗೋಕೆ. ಒಡೆಯದ್ ಹೊಡೆದ ಒಳ್ಳೆ ತಿಮ್ಮಿಗ್ಲೇ ಹೊಡ್ಕೊಂಡ್ಬಿಟ್ಟಿನಿ. ಫ್ರೆಂಡ್ ಆಗ ನಾನು ಒಳ್ಳೇದ್ ಮಾಡಿದ್ಯ ಕೆಟ್ಟದ್ ಮಾಡಿದ್ಯ ಏನು ಗೊತ್ತಾಗ್ತಲ್ಲ. ಆದ್ರೆ ನೀನ್ ಕೊಟ್ಟ ಪತ್ರದಿಂದ ಮದ್ವೆ ಫಿಕ್ಸ್ ಆಯ್ತು. ನಂದ ನಿಂದಲ್ಲ ನಂದು. ಅಯ್ಯೋ, ಇದೇ ಮಹಾಮಿಲನ, ನೆಕ್ಸ್ಟ್ ಪಾರ್ಟ್ ಟೂ ಬರುತ್ತಲ್ಲ ಅವಾಗ ನಿಂದ ಆಗುತ್ತಿಲ್ವ ಅಂತ ಗೊತ್ತಾಗತ್ತೆ ಬಿಡು. ಅಷ್ಟೆಪ್ಪೇನು ಯಾಕೆ ಕೆರ್ದಂಗಿತ್ತದು ನೋಡು, ಅದಕ್ಕೆ ಗಮನಿಸ ಮಾಡಿ ಅಣ್ಣ. ಸರ್ ಇದು ಮ್ಯೂಸಿಕ್ ಹಾಕೋದು. ನಾನು ಆರೂವರೆ ವರ್ಷ ಮಜಾ ಟಾಕೀಸು ಅಣ್ಣನ ಜೊತೆ ಮಾಡಿದ್ದೀನಿ. ಅವ್ರ ದೇಹ ಇಷ್ಟೆಲ್ಲ ಅಲ್ಲಾಡುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಆ್ಯಂಡ್ ಮೋಸ್ಟ್ ವಂಡರ್ಫುಲ್ ಥಿಂಗ್ ಏನು ಗೊತ್ತಾ, ಅವ್ರು ಅಷ್ಟನ್ನು ತಾವಾಗ ತಾವೇ ಜ್ಞಾಪಕ ಇಟ್ಕೊಂಡು ಫಸ್ಟ್ ಟೈಮ್ ಈ ಥರ ಸ್ಕಿಟ್ ಮಾಡಿರೋದ. ಸುಜಯ್ ಸರ್, ಇನ್ನೊಂದು ಅದ್ಭುತ ಅಂದ್ರೆ ನಮ್ಮ ಡೀಲ್ ವೇಣಿ ಅವ್ರದ್ದು ಪಂಚ್ ಸ್ಟೈಲ್ ಆಗು. ನಾನ್ ಕಾಯ್ತಾ ಇರೋದು ಬಸ್ಗಲ್ಲ, ನಮ್ಮ ಬಾಟಿನ ಬಾಸ್ಗೆ. ನೀನು ವಯಸ್ ನೋಡ್ತಾ ಇದೀಯ? ನಾನು ಅವ್ರ ಐಸ್ ನೋಡ್ತಾ ಇದ್ದೀನಿ. ಅಯ್ಯೋ, ಹತ್ತು ನಿಮಿಷದಲ್ಲಿ ಏನೇನ್ ತೋರಿಸ್ಬಿಟ್ರೆ ನಾನಿವು. ಬ್ಯೂಟಿಫುಲ್, ಸಕ್ಕತ್ತಾಗಿತ್ತು ವೇಣಿ ಅಮ್ಮ, ಸಕ್ಕತ್ ಕ್ಯೂಟ್ ಆಗಿ ಮಾಡಿದ್ರಿ ಮಾತ್ರ. ಮನೋಹರ್ ಸರ್ಗೆ ಮತ್ತೆ ವೇಣಿ ಮೇಡಮ್ ಅವ್ರಿಗೆ ಸ್ಟ್ಯಾಂಡಿಂಗ್ ಅವೇಷನ್.
ಎಷ್ಟು ಅದ್ಭುತವಾಗಿತ್ತು ನಿಮ್ಮಿಬ್ಬರ ಪೇರು ಅಂದ್ರೆ, ಮೈಕಲ್ ಜಾಕ್ಸನ್ ನೀವಾಳ್ಸಂಗ್ ಡ್ಯಾನ್ಸ್ ಮಾಡ್ತಾ ಇದ್ರಿ ನೀವು, ಅದಕ್ಕೊಂದ್ ದೊಡ್ಡ ಚಪ್ಪಾಳೆ ಬರ್ಲೇಬೇಕು. ಆ ಕಡೆ ನೀವು ಕವಿತೆ ಬರಿತಾ ಇರ್ಬೇಕಾದ್ರೆ ಏನ್ ರೆಡ್ ಬಲೂನ್ಗಳು ಬರೋದೇನು, ನೀವು ಕಾಗದ ಬರಿಬೇಕಾದ್ರೆ ಆ ಕಾಗದಗಳೆಲ್ಲ ಬೀಳ್ತಾ ಇತ್ತಲ್ಲ, ಒಂಥರ ಸ್ಟೇಜೇ ಒಂಥರ ಪ್ರೇಮ ಲೋಕದ ತರ ಕಾಣ್ತಾ ಇತ್ತು ನಮ್ಗೆ, ಅಷ್ಟು ಅದ್ಭುತವಾಗಿತ್ತು. ಆಮೇಲೆ ಈ ತರದ ಬಸ್ ಸ್ಟ್ಯಾಂಡ್ ಗೆ ಬರುವಂತಹ ಯುವತಿಯರನ್ನ ನಾನು ನೋಡೇ ಇಲ್ಲಪ್ಪ. ಇಟ್ ವಾಸ್ ವಂಡರ್ಫುಲ್ ಸ್ಕಿಟ್. ನೀವಿಬ್ರು ತುಂಬಾ ಆದರ್ಶ ದಂಪತಿಗಳು ಅಂತ ನನಗೆ ಅನ್ನಿಸ್ತೀರಾ. ನಿಮ್ಮ ಈ ಸಂಭ್ರಮ ಇನ್ನೂ ದೀರ್ಘಕಾಲ ಉಳಿಲಿ ಅಂತ ನಾನು ಆಶಿಸ್ತೀನಿ. ಇಟ್ ವಾಸ್ ವಂಡರ್ಫುಲ್ ಸ್ಕಿಟ್. ಐ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್. ತಾರಮ್ಮ, ಈ ಒಂದು ಮುದ್ದಾದ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಮಾತುಗಳು. ಅಲ್ಲ, ನಮ್ಗೇನು ಇದು ಹೊಸದಲ್ಲ ರಾಜಾರಾಣಿ, ನಮ್ಗೆಲ್ಲ ಇವ್ರಿಗೂ ಕೂಡ ಅವ್ರು ಯಾವಾಗಲೂ ಪ್ರೂವ್ ಮಾಡ್ಕೊಂಬಿಟ್ಟಿದ್ದಾರೆ ಇಬ್ರು. ಬಟ್ ಇವರಿಬ್ರು ಸುನೀತಾ ತುಂಬ ಸ್ವೀಟಾಗಿ ಕಾಣಿಸ್ತೀರ ಈ ಡ್ರೆಸ್ಸಲ್ಲಿ, ಮತ್ತು ಗೊಬ್ಬರ ಏನು ಸಖತ್ತಾಗಿ ಮಾಡಿದೆ ಕಣು. ಆಮೇಲೆ ವೇಣಿ ಅತ್ತಿಗೆ ಮನು ಅಣ್ಣ, ನಿಮ್ಮ ಬಗ್ಗೆ ನಾವು ಏನು ಹೊಸದಾಗಿ ಹೇಳಬೇಕು, ವಿ ಆಲ್ವೇಸ್ ಲವ್ ಯು. ಎಸ್, ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಈಗ ನಮ್ಮ ಗೀಚಿ ಗಿಲಿ ಗಿಲಿ ಹಾಗೂ ರಾಜಾರಾಣಿ ಮಹಾಮಿಲನದಲ್ಲಿ ಬರ್ತಾ ಇರುವಂತಹ ಮುಂದಿನ ಸ್ಕಿಟ್. ಜಾನ್ವಿ ಅವರೇ, ಮದುವೆ ಆದ್ಮೇಲೆ ಗಂಡ ಹೆಂಡತಿ ಮುಂದೆ, ಹೆಂಡತಿ ಗಂಡನ ಮುಂದೆ ಡ್ರಾಮಾ ಮಾಡೋದಲ್ಲ ಕಾಮನ್. ಹೌದಾ? ಆದ್ರೆ ಈಗ ಆ ಡ್ರಾಮಾದಲ್ಲಿ ಎಷ್ಟೆಷ್ಟೆಲ್ಲ ಹೈ ಡ್ರಾಮಾ ಇರುತ್ತೆ ಅಂತ ತೋರಿಸೋದಕ್ಕೆ ಮುಂದಿನ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹಾಗಾದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ರಾಜೇವ್, ರೇಷ್ಮಾ, ಸೌಮ್ಯ ಹಾಗೂ ಚಂದ್ರಪ್ರಭಾ ಅವರನ್ನ. ಅಲ್ಲ ಯಾಕಕ್ಕ ಹಿಂಗೆ ಅಣ್ಣಂಗ್ ಹೊಡಿತಿದ್ದೆ, ಏನಾಯ್ತು? ಅಲ್ಲ ಗೊಬ್ಬರ, ಇವನ್ಗೊಂದ್ ರೇಷ್ಮೆ ಸೀರೆ ಕೊಡ್ಸು ಅಂತ ಕೇಳಿದ್ದೆ, ಮುಂದಿನ ವಾರ ಕೊಡ್ಸ್ತೀನಿ ಅಂದ. ಅದ್ಕೆ ಈ ವಾರ ಕೇಳ್ದೆ, ಅದ್ಕೇನಂದ ಗೊತ್ತಾ ಇವನು? ಅಣ್ಣ ಏನಂದಣ? ಅದೇ ಅಂದೆ ಮಗ, ಮುಂದಿನ ವಾರ ಕೊಡ್ಸ್ತೀನಿ ಅಂದೆ ಮಗ. ನಂದ್ ಒಂದೇ ಮಾತು, ಅವಾಗ ಒಂದು ಇವಾಗ ಒಂದು ಹೇಳೋಣ ರಾಜೀವ. ಅದಕ್ಕೆ ನಿನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದಿದ್ದು. ಊರ್ ಬಾಬಿ ಬಿಚ್ ಸಾಯ್ತೀನಿ ಅಂದೆ. ಅದಕ್ಕೆ ಅದಕ್ಕೇನಂದಣ ನೀನು? ಅಣ್ಣ ಊರ್ಗಿರೋದು ಒಂದೇ ಬಾವಿ, ಆ ಬಾವಿಗೂ ಬಿದ್ದು ಯಾಕೆ ನೀರು ಗಲೀಜು ಮಾಡ್ತೀಯ ಅಂದೆ. ನೋಡು, ನನ್ ಬಿ ಪಿ ಏರ್ಸ್ಬೇಡ, ಮೊದ್ಲೇ ಸಕ್ಕರೆ 350 ಇದೆ. ಸಕ್ಕರೆ ಶುಗರ್ ನಿನ್ನ ನಿನ್ನಿಂದಾನೆ ನನ್ ಜೀವನ ಮೋರಿ ನೀರಲ್ಲಿ ಮೊಸರು ತೊಳ್ದಂಗ ಆಗಿದೆ. ಅದು ಒಳ್ಳೆಯಲ್ಲಿ ಹುಣ್ಸೆ ತೊಳೆದೆ ಅಂತ ಇಂಪ್ರೂವೈಸ್ ಮಾಡ್ದೆ ಅಷ್ಟೇ. ಆ ಕಡೆ ಹೋಗಿ ಜಗಳ ಆಡ್ಕಂಡ್ರ ಫಸ್ಟ್, ಅಲ್ಲಿ ಅಣ್ಣ ಬರೋ ಟೈಮ್ ಆಯ್ತು. ಫ್ಲೋರ್ ಎಲ್ಲ ಕ್ಲಿಯರ್ ಆಗದ ಅಣ್ಣ ಬರ್ಲಿ ಕಂಡ್ರ. ಯಾರ ಅವನು ಜಗಳ ಆಡ್ತಾರದ? ರಾಜೀವ ಅದ್ಕೆ ನೀವ್ ಇಲ್ಲಿ ತನಕ ಬಂದಿದ್ದೀರಿ? ಇದು ನಿಮ್ಮನೇನಾ? ಹೌದು ಕಣ. ಜಗಳ ಆಡ್ಕೊಂಡು ಆಡ್ಕೊಂಡು ಇಲ್ಲಿ ಗಂಟೆ ಬಂದ್ಬಿಡಿ, ನನಗೆ ಗೊತ್ತೇ ಆಗ್ಲಿಲ್ಲ. ಯಾಕೋ ಏನಾಯ್ತೋ? ಮಗ ಲವ್ ಮಾಡ್ತಾ ಇದ್ದೆ, ನಾನ್ ಬೈತಾ ಇದ್ದೆ. ಅವಾಗ ಇವಳು ಬಯಸ್ಕೊಂತ ಇದ್ಲು. ಈಗ ಎಂಗೇಜ್ಮೆಂಟ್ ಆಯ್ತು, ಇವಳು ಬೈತಾ ಇದ್ಲು, ನಾನ್ ಬಯಸ್ಕೊಂತ ಇದ್ದೆ. ಅಂದ್ರೆ ಈಗ ಮದ್ವೆ ಆದ್ಮೇಲೆ ನಾವಿಬ್ರು ಬೈದ ಆಡ್ಕೋತ ಇರ್ತೀವಿ, ಅಕ್ಕ ಪಕ್ಕದ ಮನೆಯವರೆಲ್ಲ ಕೇಳಿಸ್ಕೋತಾ ಇರ್ತಾರೆ. ಅಯ್ಯೋ ರಾಜವ್ವ, ಏನೋ ಮದ್ವೆ ಆದ್ಮೇಲೆ ನಿನ್ ಜೀವನ ಹಿಂಗಾಗ್ಬಿಟ್ಟದೆ. ಮದ್ವೆ ಆದ್ಮೇಲೆ ಹೆಂಡತಿನ ಕಂಟ್ರೋಲ್ ಇಟ್ಕೋಬೇಕಣ, ಅದು ಒಂದ್ ಕಲೆ, ಅದಕ್ಕೆಲ್ಲ ತಪಸ್ ಮಾಡ್ಬೇಕಣ. ಹೌದು ಮಗ, ನನ್ನೇನ್ ಕೇಳ್ತೀಯ, ಬಣ್ಣ ನೋಡಿ ಅಮರ್ ಮನೆ ಕೆಲ್ಸ ಎಲ್ಲ ಮಾಡಿಸ್ತಾಳ ಕಣ. ಹೌದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲ್ಸಕ್ಕೆ ಹೋಗೋನ್ ನಾನು, ಒಂದೇ ಜೊತೆ ಬಟ್ಟೆ. ಇವಳು ಮನೇಲೇ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಮಧ್ಯಾಹ್ನ ಗಂಟೆ ಸೀರೆ, ಮಧ್ಯಾಹ್ನ ಮೇಲೆ ಒಂದು ಟಾಪು ಲೆಗ್ಗಿನ್ಸ್, ಅದಾದ್ಮೇಲೆ ರಾತ್ರಿಗೆ ನೈಟಿ ಹಾಕತ್ತಾಳೆ. ಹಾಕಲಿ ಬಿಡೋ, ನಿನ್ಗೇನ್ ಕಷ್ಟ, ನೀನು ಹಾಕಬೇಕಾ? ನಿಮ್ಮ ಅಪ್ಪ ಹೋಗಿತಾರ ಬಟ್ಟೆ? ನಾನೇ ಹೋಗಿಬೇಕು ಕಣ ಆ ಬಟ್ಟೆನು. ಅರೆ ನನ್ ಜೀವನ ಹೆಂಗೈತೆ ಗೊತ್ತೇನೋ, ಬೆಳಿಗ್ಗೆ ಮಂಜುನ್ ಮೇಲೆ ಹಿಂಗ ಆಕಳಿಸ್ರು ಸಾಕು, ಟೀ ಅಲ್ಲಿಗೆ ಬಂದ್ಬಿಡ್ತದೆ. ಟೀ ಕುಡ್ಕೊ ನೀ ಮಂಚಿಂದ ಕಾಲ ಆಚೆ ಹಾಕಿದ್ರು ಸಾಕಣೋ, ಪೇಸ್ಟ್ ಉಪ್ರೆಸ್ ಅಲ್ಲಿಗೆ ಬಂದ್ಬಿಡ್ತದೆ. ಅಲ್ಲ ಉಚ್ಕಂದಿ ನೀರಲ್ಲಿ ಬಾಯ ಗಳಗಳಿಂದ ಮುಕ್ಳಿಸಿ ಉಗಿಬೇಕು ಅನ್ನೋದ್ರಲ್ಲಿ ತಿಂಡಿ ಬಂದ್ಬಿಡ್ತದೆ ಕಣೋ. ರಾಜ ರಾಜ ಒಂಥರ ಬದುಕ್ತಾ ಇದ್ದೀನಿ. ನೀನೇ ಪುಣ್ಯವಂತ ಮಗ, ನಮ್ಮನೆ ಕಿತ್ತದೊಳ ಬಗ್ಗೆ ಇನ್ನೊಂದು ಹೇಳ್ತೀನಿ ಬಾ. ಏನೋ, ನೆನ್ನೆ ಆಫೀಸಲ್ಲಿ ಹೋಗಿ ಕೂತ್ಕೊಂಡಿದ್ದೆ, ಸರಿ ಫೋನ್ ಮಾಡಿದ್ಲು, ರೀ ಎಲ್ಲಿದ್ದೀರ ರೀ ಅಂದ್ಲು. ನಾನೇನ್ ಹೇಳಿ, ಆಫೀಸಲ್ಲಿ ಇದೀನಿ ಅಂತಂದೆ. ಅದಕ್ಕೆ ಏನನ್ಬೇಕು? ಏನಂದ್ಲು? ಅವಳನ್ನ ಕೇಳಿದ್ರೆ ನಿಂತವಳಲ್ಲ. ಏನಂದ್ರೆ ಅದಕ್ಕೆ? ಏನಿಲ್ಲ, ಪಕ್ಕದ ಮನೆಯವಳು ಎಲ್ಲ ಓಡೋಗೋಳೆ, ಅದಕ್ಕೆ ನೀನ್ ಎಲ್ಲಿದ್ಯಾ ಅಂತ ಕೇಳಿ. ಏನ್ ಹೇಳಿದ್ರಿ ಅದ್ಕೆ? ಅದ್ಕೆ ಏನ್ ಹೇಳಿದ್ರಿ? ಚಿನ್ನು
ಒಂಚೂರು ಒಳಗಡೆ ಬರ್ತೀರೇನ್ರಿ? ಇಲ್ಲ ಸುಮ್ನೆ, ಇಲ್ಲಿ ಫ್ರೆಂಡ್ ಬಂದವ್ರೆ, ಇವ್ರ ಜೊತೆ ಮಾತಾಡ್ತಾ ಇದ್ದೀರಿ, ಕಡಿತಾವಳ ಒಳಿಕೆ. ಚೂರು ಒಳಗಡೆ ಬನ್ರಿ. ಇವ್ಳಿಗೆ ಎಷ್ಟೇ ಅವ್ರು ಕೇಳ್ತಾರ ರಜುವ, ಒಂದೇ ನಿಮಿಷ ಇರ್ಲ, ಬರ್ತೀನಿ. ಸರಿ ಹೋಗಿ. ಏನ್ ಆಟ ಆಡ್ತಾ ಇದ್ದಾಳೆ ಇವಳು? ಏನ್ಲೆ ಏನಕ್ಲ ನಾನು ನಿನ್ನ ಆಚೆ ಕಡೆ ಕಳ್ಸಿದ್ದು? ಏನು ಕಳಿಸ್ದೆ? ಹೊಡಿಲೇಬೇಕು ನಿರ್ಧಾರ ಮಾಡಿದ್ಯಾ? ಒಂದೇ ನಿಮಿಷ ಇರು. ಏನ್ತರ ಕೇಳಿದೆ ಅಂತ ಹೇಳ್ಬಿಟ್ಟು ಹೊಡಿಲೆ. ಏನ್ತರ ಕೇಳಿದೆ ಅಂತ ಹೇಳ್ಬಿಟ್ಟು ಹೊಡಿಲೆ. ನಾನ್ ಮರ್ತೋಗಿದ್ದೀನಿ, ಅದಕ್ಕೆ ಜಲಿತಾ ಇದೀನಿ. ಸರಿ ಸರಿ, ನಾನೇ ನನ್ ಮಾಡ್ಕೊತ ಬರ್ತೀನಿ, ಹೊಡಿಬೇಡ ಸುಮ್ಕಿರ್ಲೆ. ನೋಡೆ ನೋಡು, ಗಂಟ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು. ಎಷ್ಟು ಕೋಪ ಮಾಡ್ಕೊಂಡು ಹೋದ, ಅವಳ ಹಂಗೆ ಕರಗಿಸಿ ನೀರ್ ಹಾಕ್ಸಿ ರೋಮ್ಯಾನ್ಸ್ ಮಾಡ್ಬಿಟ್ಟ. ಆ ಕಡೆ ನೀನು ಇದ್ಯಾಯ್ದಲ್ಲಿ ಇದ್ರೆ ಸರಿ, ತುಳು ಸಾಯ್ಸ್ ಹಾಕ್ಬಿಡ್ತೀನಿ ನಿಮ್ಮ ಮಗ. ಏನೋರು ಮುಂಕಣ ಸಿಕ್ಕಾಬಿಟ್ಟೆ, ರೋಮ್ಯಾನ್ಸ್ ಮಾಡಾಕ್ಬಿಟ್ಟೆ. ಮಗ ಏನೋ ಇದೇನ್ ಕೆನ್ನೆ ಮೇಲೆ ಬೆಳ್ಳಿನ ಮಾರ್ಕ್ ಬಿದ್ದಾಗವೇ ಕೆನ್ನೆ ಮೇಲ? ಅದೇ ಒಳಕ್ ಹೋದ್ನಲ್ಲ ನನ್ನ ಹೆಂಡತಿ ಬೇಡ ಬೇಡ ಅಂದ್ರೆ ಈ ಕೆನ್ನೆ ಈ ಕೆನ್ನೆಗೆ ಲಚ್ಕ ಲಚ್ಕ ಅಂತ ಮುದ್ದು ಕೊಟ್ಬಿಟ್ಲು. ಲಿಪ್ಸ್ಟಿಕ್ ಮಾರ್ಕ್ ಇತ್ತಲ್ಲ ಆಚೆ ಬಂದಾಗ ನಿಮ್ ಕಾಣಿಸ್ತದೆ ಅಂತ ಕೈಲಿ ಹೊರಸ್ತೆ, ಅದು ಬೆಳ್ಳಿನ ಮಾರ್ಕ್ ಹಂಗೆ ಬಿದ್ಬಿಟ್ಟದೆ. ನೋಡು ನೋಡು, ಕಣ್ಗಳೇನ ಅಡಕ ಅಡಕ್ ಬಂದಿದ್ಯಾ? ಹಲೋ ಗಂಡ ಹೆಂಡತಿ ಅಂತಂದ್ರೆ ಹಲೋ, ಒಂದ್ ಹೀಲ್ಸ್ ಅಲ್ಲಿ ನಡಿಯಕ್ಕಾಗಲ್ಲ. ನೀನು ಇವನಂಗ್ ಇದ್ದಿದ್ರೆ ನಾನು ಅವ್ನ ಹೆಂಡತಿ ತರ ಇರ್ತಾ ಇದ್ದೆ. ಇವಳ ಹತ್ರ ಏಗಿ 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 ನನ್ ಗಂಟ್ಲೆಲ್ಲ ಆರೋಗೈತೆ. ಒಂದೇ ಒಂದ್ ಕಾಪಿ ಮಾಡಿಸೋ. ಏನ್ರಿ ಎರಡ್ ಕಾಪಿ ಮಾಡ್ಕಪ್ಪ? ಏನ ಏನು ಅಂತ ಗಂಡನ ಕೇಳ್ತಾವಳ ರಜವಾ. ಏನು ಅಂತ ಕೇಳ್ತಾ ಇದ್ದಿಲ್ಲ ಅಣ್ಣ, ಹೋಟ್ಲ್ ಕುಡ್ಕೊಂಡ್ ನೀನ್ ಬೇಡ ಬಿಡೋಣ. ಏ ನಮ್ಮನೆ ಬಂದಿದ್ದೀನಿ, ನೀನ್ ನಮ್ಮನೆ ಟೀನ ಕುಡಿಬೇಕು. ಬಿಳಲ್ ಕಯ್ಯ. ಏನು ಅಂದೆ ನೀನು? ಏನಂತೆ? ನಾನು ಟೀ ಮಾಡ್ಕೊಡ್ಬೇಕೇನೋ ನಿನ್ಗೆ. ಬಡಿ ಬೇಡಕಲೆ, ಅವ್ರು ಅವ್ರಿಗೆ ಅವ್ರಿಗೆ ಆಲ್ರೆಡಿ ಡೌಟ್ ಬಂದೈತೆ. ನೀನ್ ಹೊಡೆದ್ರೆ ನನ್ಗೆ ಗ್ಯಾರಂಟಿ ಹೊಡೆದಾಕ್ಬಿಡ್ತಾರೆ. ನೋಡಿ, ನೀನ್ ಟೀ ಮಾಡ್ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ಮಾಡಿ ಅವ್ರು ಕೊಟ್ಬತ್ತೀನಿ. ಆಮೇಲೆ ನೀನ್ ನನ್ಗೆ ಏನ್ ಮಾಡ್ಬೇಕು ಅಂತ ಅದ್ ಮಾಡು. ಏ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಹೇ ಅಯ್ಯೋ, ಆಮೇಲೆ ಮಗ ಮಗ ಕಾಪಿ ಮಾಡೋವರೆಗೂ ರೋಮಾಂಚ. ಪ್ಲೀಸಪ್ಪಿಲ್ಲ, ಸಕ್ಕರೆ ಹಾಕು, ಸಕ್ಕರೆ ಹಾಕೋರು ಹೊಸಿ ಹಾಕಣ. ಸಕ್ಕರೆ ವಿಷಯಕ್ಕೆಲ್ಲ ಅಕ್ಕನ ಮೇಲೆ ಕೈ ಬೇಡ ಅಣ್ಣ. ಬನ್ರಿ, ನಂಗ್ ಭಯ ಆಗ್ತದೆ ನೀವು ಇವನ್ ತರ ಆಗೋಗ್ತಿರೇನೋ ಅಂತ. ಭಯ ಇರ್ಬೇಕು, ಆ ಭಯ. ಗ್ಯಾಪ್ ಕೊಡ್ಬೇಡ, ಏನಕ್ಕೆ ಕರ್ದೆ ಅಂತ ಹೇಳ. ಇಷ್ಟೆಲ್ಲ ಹೊಡೆದಿದ್ದೀನಿ, ನಿಮ್ಗೇನು ಡ್ಯಾಮೇಜ್ ಆಗಿಲ್ವಲ್ಲ? ದೇವ್ರೆ, ಅವಳು ಕೂಗ್ ಹೇಳ್ಬೇಕಣ್ಣ. ತಲೆ ಗಿರ 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 ರಾಜೀವ ಟೀ ತಗೊಳ. ನಾನು ಈ ಕಡೆಗೆ ಇದ್ದೀನಿ, ಯಾಕೋ ತಗೊಳ ತಗೊಳ. ಇದು ಯಾಕೋ ರಕ್ತ ಬತ್ತದೆ? ರಕ್ತ ಅದೇ ಒಳಕ್ ಹೋದ್ನಲ್ಲ ನನ್ನ ಹೆಂಡತಿ ಬೇಡ ಬೇಡ ಅಂದ್ರು ರೊಮ್ಯಾನ್ಸ್ ತಗೊಂಡ್ ಬಂದಂಗಿಲ್ಲ ರಾಜೀವ, ಇದು ರೊಮ್ಯಾನ್ಸ್ ತಗೊಂಡ್ ಬಂದಂಗಿಲ್ಲ, ಫೈನಾನ್ಸ್ ತಗೊಂಡ್ ಬಂದಂಗಿಲ್ಲ. ಲವ್ ಮಗ, ನೀನೇನೇ ಹೇಳು, ಇವತ್ತು ಒಪ್ಕೊಂಡೆ ಮಗ ನಿನ್ನ ಗಂಡಸು ಅಂತ. ನಿಜ ಹೇಳ್ತೀನಿ ಕಣ, ಮೀಸೆ ತೆಕ್ಕಿಗೂ ಬತ್ತವ ಕಣ, ಆದ್ರೆ ನೀನು ಪೌರುಸ ಪೌರುಸ ಮನ್ಸ ಅಂದ್ರೆ ಹಿಂಗಿರ್ಬೇಕು ಮಗ. ಏನ್ ಪೌರುಸ, ಏನು ಇದೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ನನಗ್ ಗೊತ್ತು. ಚೂರು ಒಳಗ್ ಬರ್ತೀರಾ? ಬೇಡ, ನನ್ಗೆ ಜಾಸ್ತಿ ರೊಮ್ಯಾನ್ಸ್ ಮಾಡಕ್ ಐಕಲ್ಲ, ಇಷ್ಟೇ ಸಾಕು. ಈಗ ಪರವಾಗಿಲ್ಲ ಬನ್ರಿ ಚೂರು ಒಳಗಡೆ. ಬೇಡ ಕಣೆ, ಜಾಸ್ತಿ ರೊಮ್ಯಾನ್ಸ್ ಮಾಡಿದ್ರೆ ಮೈ ಕೈಯೆಲ್ಲ ನೋವು ಬರೀಕಿಲ್ಲ.
ನಿರ್ಗ ಕರೀತಾವಳ ಹತ್ಕೆ ಕರಿವಾಗ ಬೇಡ ಅನ್ಬಿಡ ಪ್ಲೀಸ್ ಹೋಗ ಕಣ್ಣ ಹೋಗ ಬೇಡ ಕಣ ಒಬ್ಬ ಮನುಷ್ಯ ಒಂದ್ ದಿನಕ್ಕೆ ಒಂದ್ಸಲ ಮಾಡ್ಬೋದು ಎರಡ್ ಸಲ ಮಾಡ್ಬೋದು ಬೇಡ ಕಣ ನಾನೇ ಹಾಕತ್ತೀನಿ ಓಟ್ ಬರ್ಬೇಕಲ್ಲ ನನ್ನ ಹೆಂಡತಿ ಎಲ್ಲೋ ಇಲ್ಲ ಅನ್ಸಲ್ಲೇ ಎಲ್ಲ ರೂಮಲ್ಲಿ ಇರ್ಬೇಕು ಮಗ ಏನ್ ಇಟ್ಟೊಳಗೆಲ್ಲ ಮಾಡ್ಬಿಟ್ಲ ರಾಜೀವ ನಾನ್ ಯಾವಾಗ ರೊಮ್ಯಾನ್ಸ್ ಮಾಡಿದ್ರು ಹಿಟ್ಟೆ ಕಣ ಗತ್ತು ಬಿಡೋಣ ಕಣ ನನ್ಗ ಹೊಡೆದಿರೋದ ಯಾರು ನೋಡಿಲ್ಲ ನಾನೇ ಕೆದ್ರು ಕಣ ಇವನೇನು ಒಡಸ್ಕೊಳಕ್ಕೆ ಹುಟ್ಟಿದಂಗ ಅವನೇ ನೀವು ಬಂದಿದ್ದೀರಾ ನೀವು ಒಂದೇ ಡೇಟ್ ಹಾಕಂಗಿರ ಹಾಕಿ ಹೋಗ್ಬಿಡಿ ಅತ್ತೆಗೆ ಸೂಪರ್ ಆಗಿ ಮಾಡ್ದ ನೋಡಿ ಅಳಿಸ್ಲೂಬಹುದು ಕೋಪನು ಬರ್ಸ್ಬಹುದು ನಗಸೋ ತುಂಬಾ ಕಷ್ಟ ಕಣ್ರಿ ಕಾಮಿಡಿ ಇಸ್ ವೆರಿ ಸೀರಿಯಸ್ ಬಿಸ್ನೆಸ್ ಹೌದು ಅದಕ್ಕೆ ಗಿಚ್ಚಿ ಗಿಲಿ ಗಿಲಿ ಎಲ್ಲರಿಗೂ ಇಷ್ಟ ಆಗೋದು ನಿಂಗೆ ತುಂಬಾ ಚೆನ್ನಾಗಿ ಮಾಡಿದೆ ಪಾತ್ರ ಪಾಪ ಕಣೆ ಏನೇ ಸೌಮ್ಯ ಹಂಗೇನಮ್ಮ ಒಡಿಯೋದು ತುಂಬಾ ಚೆನ್ನಾಯ್ತು ಆಮೇಲೆ ಏನ್ ಎಗ್ರಿದಮ್ಮ ನಿನ್ ಡ್ಯಾನ್ಸ್ ಅಲ್ಲಿ ಜಟಕ ಕುದುರೆ ಅಲ್ಲೇ ಹೋಗ್ಬಿಡ್ತೀವಿ ನಾವು ಸದ್ಯಕ್ಕೆ ಇಲ್ಲೇ ಬೆದ್ದೆ ನೀನು ನೀವಿಬ್ರು ಏನ್ ಮುದ್ದಾಗ ಮಾಡಿದ್ರು ಕಣ ಸಖತ್ತಾಗಿ ಮಾಡಿದ್ರಿ ನೀವಿಬ್ರು ವೆರಿ ಗುಡ್ ತುಂಬಾ ಚೆನ್ನಾಗಿತ್ತು ಎಗೇನ್ ಸೃಜಾ ನಾವು ಇದಕ್ಕೆ ಕೊಡಕ್ ಮುಂಚೆ ಒಂದ್ಸತಿ ಒತ್ತಬಿಟ್ರ ಬೇಡ ಭಾಯಿ ಬರ್ಲಿ ಡಬ್ಬಿಗ ಏನ್ ಚಂದ್ರ ಅಣ್ಣ ಫಸ್ಟೇ ನಿನಗೆ ಗೋಲ್ಡನ್ ಗಿಲಿ ಗಿಲಿ ರಾಜಾರಾಣಿ ಬಂದ್ಬಿಡ್ತಲೋ ಅದ ರಾಜಾರಾಣಿ ಬಂದ್ರು ರಾಣಿನೇ ಬರ್ತಾ ಇಲ್ಲ ಎಷ್ಟು ವರ್ಷ ಏನ್ ಹೇಳಿದ್ರು ಅಲ್ಲಿಗೆ ಬರ್ದು ಸುತ್ತಿ ಇಷ್ಟೆಲ್ಲ ವದೆ ಬಿದ್ರು ಗತ್ತು 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 ಬಿಡ್ಲಿಲ್ವಲ್ಲ ನೀನು ಅಲ್ಲಿ ಲಾಸ್ಟ್ ಅಲ್ಲಿ ಎಲ್ಲ ಆಗಿ ಅದೇ ಗಾದೆ ಹೇಳ್ತಾರಲ್ಲ ಒಂದ್ಸಲಿ ಒಂದ್ಸಲಿ ಕೂತ್ಕೊಂಡ್ರು ಮೀಸೆ ಮಣ್ಣ ಹಾಕಿಲ್ಲ ಅಂತಾರಲ್ಲ ಏನು ಮಣ್ಣ ಹಾಕಿಲ್ಲ ಕೂತ್ಕೊಂಡ್ಬಿಟ್ಟು ನೀನು ಒಂದ್ಸಲಿ ಗತ್ತು ತೋರಿಸು ಹಂಗಲ್ಲ ಹಂಗಲ್ಲ ನನ್ನ ಚಂದ್ರಪ್ರಭಾ ಅನ್ಕಂಡ ಎಲ್ಲ ಪಕ್ಕೋಗೋದೆ ಅಂತೀರ ಅದೇ ಗತ್ತಲ್ಲೇ ಕೂತಿರು ಚಂದ್ರಪ್ರಭಾ ಕೂತಿರು ಗತ್ತು ಗತ್ತು ಆಕ್ಚುಲಿ ಏನ್ ಗೊತ್ತಾ ಒಂದು ಏನಂದ್ರೆ ಈ ನಾಟಕದಲ್ಲಿ ಸೀರಿಯಲ್ ಸಿನಿಮಾ ಈ ಫೀಲ್ಡ್ ಅಲ್ಲಿ ಏನಂದ್ರೆ ತುಂಬಾ ವರ್ಷ ಸೈಕಲ್ ಓಡಿದ್ರೆ ಅಯ್ಯೋ ಎಷ್ಟು ವರ್ಷ ಸೈಕಲ್ ಓಡದೆ ಗುರು ಇಷ್ಟು ವರ್ಷ ಒಡಸ್ಕೊಂಡೆ ಗುರು ಆಮೇಲೆ ನನಗೆ ಈ ತರ ಸಕ್ಸಸ್ ಸಿಕ್ತು ಅಂತ ತುಂಬಾ ಜನ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ಕೋತಾರೆ ಆದ್ರೆ ಒಡಸ್ಕೊಂಡು ಒಡಸ್ಕೊಂಡು ಸಕ್ಸಸ್ ಆದವ್ ನೀವನೇ ಗುರು ಎಲ್ಲಾ ಸ್ಕಿಟ್ ಅಲ್ಲೂ ಸರಿಯಾಗಿ ಗುಮ್ಮಿಸ್ಕೊಂಡು ಗತ್ತು ಗತ್ತಲ್ಲಿರು ಅಂಡ್ ರಾಜೀವ ರೇಷ್ಮಾ ಸಕ್ಕದಾಗ ಮಾಡಿದ್ರಿ ಮಾತ್ರ ಓಪನಿಂಗ್ ಡಾನ್ಸ್ ಕಾನ್ಸೆಪ್ಟ್ ಯಾರು ಮಾಡಿದಾರೋ ಸಕ್ಕದಾಗಿತ್ತು ಯಾವ ಗತ್ತು 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 ಬೆನ್ನೋ ಬತ್ತಾ ಇದ್ಯಾ ಇಲ್ಲ ಸರ್ ಹಿಂಗ್ ಕುತ್ಕೋತೀನಿ ಈ ಕ್ಯಾಮ್ರಾ ಕುಂತ್ಕಂತ ಸೂಪರ್ ಆಗಿತ್ತಪ್ಪ ಐ ರಿಯಲಿ ಎಂಜಾಯ್ಡ್ ಐ ರಿಯಲಿ ಲವ್ ಆಮೇಲೆ ಇನ್ನೊಂದೇನಂದ್ರೆ ಈ ಒಂದು ಸ್ಲ್ಯಾಪ್ ಸ್ಟಿಕ್ ಕಾಮಿಡಿ ಅನ್ನೋದಿಂದು ವಾಟ್ ಯು ಡಿಡ್ ವಾಸ್ ಸ್ಲ್ಯಾಪ್ ಸ್ಟಿಕ್ ಕಾಮಿಡಿ ಅಂತ ಅಂದ್ರೇನು ಇದರಲ್ಲಿ ಆಕ್ಚುಲಿ ಏನಂದ್ರೆ ಹೊಡೆಯೋದು ಈ ಥರದೊಂದು ಅದು ಅತಿವೃಷ್ಟಿ ಅಂತ ಅನ್ನಿಸ್ಬಾರ್ದು ಆದರೆ ಅತಿವೃಷ್ಟಿ ಅಂದ್ರೂ ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಸುಮ್ಮನೆ ಕಪಾಳಕ್ಕೆ ಹೊಡೆದ್ಬಿಡೋದು ತಲೆಗೆ ಹೊಡೆದ್ಬಿಡೋದು ಅದನ್ನು ಕಾಮಿಡಿಯಾಗಿ ಕ್ರಿಯೇಟ್ ಮಾಡಬೇಕು ಅಂದರೆ ಎದುರುಗಡೆ ಇರುವಂಥ ಆರ್ಟಿಸ್ಟು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಬೇಕು ಸೊ ಅದನ್ನು ಚಂದ್ರಪ್ರಭಾ ಮಾಡ್ದು ಗತ್ತು ಹಾಂ ಚಂದ್ರಪ್ರಭಾ ಮಾಡ್ದ ಸೂಪರ್ ಡೂಪರ್ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಹೋದ ಸ್ಕಿಟ್ಟಿನಲ್ಲಿ ನಮ್ಮ ಶೋಭಿ ಅಂಡ್ ಟೀಮ್ ಎಷ್ಟು ಅಳಿಸಿದ್ರು ಇವರು ನಗ್ಸಿ ನಗ್ಸಿ ಅಷ್ಟು ಅಳಿಸ್ಬಿಟ್ರು ನಮ್ಮ ಸೀರಿಯಸ್ ಆಗಿ ಸೂಪರ್ ಸೂಪರ್ ಏ ಚಂದ್ರಪ್ರಭಾ ಅಣ್ಣ ಸೃಜನ್ ಏನ್ ಹೇಳಿದ್ ಯಾವ ತರ ಸ್ಕಿಟ್ ನಿಮ್ದು ಯಾವ ಪ್ಲೇ ನಿಮ್ದು
ಚಂದ್ರಪ್ರಭಾ, ನಿಮ್ದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿ ಯಾವ್ದೇಳು? ಲಿಪ್ಸ್ಟಿಕ್ ಕಾಮಿಡಿ. ಚಂದ್ರಪ್ರಭಾ ಮೇಡಮ್, ನಿಮ್ಮ ಆಕ್ಟಿಂಗ್ಗೆ ಸೌಮ್ಯ, ನೀನು ಹೊಡೆದಂತ ಒಂದೊಂದು ಏಟ್ಗೆ ರಾಜೀವ್ ಮತ್ತೆ ನೀ ದಂಪತಿಗಳು, ನೀವು ಮಾಡಿದಂತ ಡ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಚಂದ್ರಪ್ರಭಾ ಮೇಡಮ್, ಇಟ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಹಿಲೇರಿಯಸ್. ನಾನು ನೋಡಿದಂತ ಇತ್ತೀಚಿನ ಅಂದ್ರೆ ನಿನ್ನೆ ಇವತ್ತು ತಗೊಂಡ್ರೆ ದಿಸ್ ವಾಸ್ ದ ಬೆಸ್ಟ್ 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 ಸ್ಕಿಟ್. ಎಷ್ಟು ನಕ್ಕಿದೀವೋ ನಾವು ದೇವರಿಗೆ ಗೊತ್ತು. ಸೌಮ್ಯ, ನೀನು ಇಲ್ಲಿ ಚಂದ್ರಪ್ರಭುನ್ಗೆ ಹೊಡಿಯಕ್ಕೆ ಅಂತ ಎಗರದೆ ಗೊತ್ತಾ? ಹೌದು, ನಾವು ಅಷ್ಟೇ. ನನಗೆ ಫಸ್ಟ್ ರಿಯಾಕ್ಷನ್ ನೋಡ್ಬೇಕು ಅಂತ ಅನ್ಸಿದ್ದೆ ಕಾರ್ತಿದು. ಇಟ್ ವಾಸ್ ಎಕ್ಸ್ಟ್ರಾಡಿನರಿ, ಇಟ್ ವಾಸ್ ಸೂಪರ್. ಸಿಕ್ಕಾಪಟ್ಟೆ ನಗ್ಸಿದ್ರಿ, ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಶ್ರುತಿ ಮೇಡಮ್. ಸಾಧು ಮಹಾರಾಜ್. ಚಂದ್ರಪ್ಪ ಅವರೇ, ಇಷ್ಟು ಮಾತ್ರ ಅಲ್ಲ, ಸ್ಕಿಟ್ ಬಗ್ಗೆ ಎಲ್ಲರೂ ಮಾತಾಡಿದ್ರು, ಎಲ್ಲ ಆಯಿತು. ನನ್ನ ನೆಕ್ಸ್ಟ್ ಸಿನಿಮಾ, ನಾನು ಗಂಗೆ ಬಾರೆ ತುಂಗೆ ಬಾರೆ ಅಂತ ಒಂದು ಸಿನಿಮಾ ಮಾಡಿದೆ. ನಾನೊಬ್ಬ ಕಾಮಿಡಿಯನ್ ಆದರೂ ಕೂಡ ನಾನು ಅದರಲ್ಲಿ ಕಾಮಿಡಿಯನ್ ಆಗಿ ಮಾಡಲಿಲ್ಲ, ಒಬ್ಬ ಡೈರೆಕ್ಟರ್ಗೆ ಮಾತ್ರ ಮಾಡಿದೆ. ನನ್ನ ಕ್ಯಾರೆಕ್ಟರ್ನ ಬುಲೆಟ್ ಪ್ರಕಾಶ್ ಕೊಟ್ಟು ನೀನು ಮಾಡು ಅಂತ ಹೇಳಿದೆ. ರಾಕ್ಷಸ ಸಿನಿಮಾದಲ್ಲಿ ಆ ಥರ ಒಂದು ಎಕ್ಸ್ಟ್ರಾನರಿ ಕ್ಯಾರೆಕ್ಟರ್ ರಂಗಣ್ಣರಾಗವರೆಗೂ ನಾನು ಕೊಟ್ಟಿದ್ದೆ. ನೆಕ್ಸ್ಟ್ ನನ್ನ ಸಿನಿಮಾ ನನ್ನ ಡೈರೆಕ್ಷನಲ್ಲಿ ಈಗ ಶುರು ಆಗುತ್ತೆ, ನೀವೇ ಅದು ಕಾಮಿಡಿಯನ್. ಇವತ್ತೇ ಅನೌನ್ಸ್ ಮಾಡ್ಬಿಟ್ಟಿದ್ದೀನಿ. ಈಗಲೇ ಇನ್ನೊಂದು ತಿಂಗಳು ಶುರು ಆಗುತ್ತೆ. ಚಂದ್ರಪ್ರಭ ಅವರೇ ಮೇನ್ ಕಾಮಿಡಿಯನ್ನು, ಅವರು ಬೇರೆ ಲೆವೆಲ್ಗೆ ಬರ್ತಾರೆ. ಯಾಕೆಂದ್ರೆ ನಾವು ಸುಮ್ಮನೆ ಇಲ್ಲಿ ವೇದಿಕೆಯಲ್ಲಿ ಸುಮ್ಮನೆ ತಮಾಷೆಗೆ ಹೇಳೋದಲ್ಲ, ಸೂಪರ್ ಚಿಂದಿ ಮಾಡಿದ್ರು. ನಮ್ಮ ಕಡೆಯಿಂದ ಇದು ಒಂದೇ ಈ ಸ್ಕಿಟ್ಗೆ ನಿಮ್ಗೆ ಗಿಫ್ಟ್. ಸೂಪರ್ ಸರ್, ಸೂಪರ್. ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್ ಚಂದ್ರಪ್ರಭ, ಎಂತ ಗೋಲ್ಡನ್ ಆಪರ್ಚುನಿಟಿ. ವಾವ್. ಚಂದ್ರಪ್ರಭ ಅವರೇ, ಯು ಆರ್ ಡೆಫಿನೆಟ್ಲಿ ದ ವೆರಿ ಗುಡ್, ದ ಗ್ರೇಟ್ ಕಾಮಿಡಿಯನ್ ನಮ್ಮ ಕನ್ನಡಕ್ಕೆ ಆಗ್ತೀರ. ಚಂದ್ರ, ಇವಾಗ ಈ ಅನೌನ್ಸ್ಮೆಂಟ್ ಆದ್ಮೇಲೆ ಚಂದ್ರಪ್ರಭನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಹೇಳು, ಕೇಳು ನನಗೆ. ಚಂದ್ರಪ್ರಭನ್ ಪರ್ಫಾರ್ಮೆನ್ಸ್ ಹೇಗಿತ್ತು? ನಾಳೆ ಬೆಳಗ್ಗೆ ಕನ್ನಡಪ್ರಭ ಅಲ್ಲಿ ಹೆಡ್ಲೈನ್ಸ್ ಆಗೋ ತರ ಇತ್ತು. ಏನ್ ಚಂದ್ರ, ಒಡದಲ್ಲ ಮಲಾಟ್ರಿ, ಕಂಜಾಚುಲೇಷನ್. ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ನಮ್ಮ ಮಹಾಮಿಲನದಲ್ಲಿ ಬರ್ತಿರುವಂತಹ ಮುಂದಿನ ಪರ್ಫಾರ್ಮೆನ್ಸ್, ನಿರಂಜನ್ ಅವರೇ, ಇವತ್ತಿನ ಮಹಾಮಿಲನದ ವೇದಿಕೆಯಲ್ಲಿ ಆಗ್ಲಿಂದ ನಾವು ಡಾನ್ಸ್, ಡ್ರಾಮಾ, ಹಲವಾರು ಎಂಟರ್ಟೈನ್ಮೆಂಟ್ ಗಳನ್ನ ನೋಡಿದ್ವಿ, ಹಲವಾರು ಮೂಮೆಂಟ್ ಗಳನ್ನ ನಾವು ಇಲ್ಲಿ ನೋಡಿದ್ವಿ ಅಲ್ವಾ. ಇದ್ರೆಲ್ಲರದರ ಮಧ್ಯೆ ನಮ್ಮ ಜಡ್ಜ್ ಪ್ಯಾನಲ್ ಅಲ್ಲಿರೋ ಇಬ್ಬರು ಕಲರ್ಸ್ ಕನ್ನಡದ ಲೀಡಿಂಗ್ ಲೇಡೀಸ್, ಸೊ ಅವ್ರಿಗೆ ಒಂದು ಡೆಡಿಕೇಶನ್ ಕೊಡೋದಕ್ಕೆ ನಮ್ಮ ಪುಟಾಣಿಗಳು ಈಗ ವೇದಿಕೆ ಮೇಲೆ ಬರ್ತಾ ಇದಾರೆ. ಸೊ ಲೆಟ್ಸ್ ವೆಲ್ಕಮ್ ನನಮ್ಮ ಸೂಪರ್ ಸ್ಟಾರಿನ ಸೂಪರ್ ಸ್ಟಾರ್ ಗಳಾದ ವಂಶಿಕಾ, ರೋಹಿತ್ ಹಾಗೂ ಮಹಿತಾ ಆನ್ ಸ್ಟೇಜ್ ಪ್ಲೀಸ್. ಸ್ವಲ್ಪ ಹಳೆ ಜಾಸ್ತಿ ಅಲ್ಲ. ಓಕೆ, ನಾನ್ ಶ್ರುತಿ ಮ್ಯಾಮ್, ನೀನ್ ತರಮ್ಮ. ಅಯ್ಯೋ, ಬೇಗ ತಗೋಬಿಟ್ರಲ್ಲ. ಬೇಡ ಬೇಡ, ನಾನೇ ಶ್ರುತಿ ಮ್ಯಾಮು, ನೀನೇ ತರಮ್ಮ. ಅಯ್ಯೋ, ಸೂಪರ್ ಸರಿ ಇಲ್ಲ. ಬೇಡ ಬೇಡ, ನಾನ್ ತರಮ್ಮ, ನೀ ಶ್ರುತಿ ಮ್ಯಾಮ್. ಬೇಡ, ನಾನು ನಾನು ಸೂಪರ್ ಸ್ಟಾರ್ ಅಲ್ಲಿ ಮಾಡ್ತಾ ಇದ್ನಲ್ವಾ, ಗಿಚ್ಚು ಗಿಳಿ ಗಿಳಿ ಇಲ್ಲಿ ಮಾಡ್ತಾ ಇದ್ನಲ್ವಾ, ಅದಕ್ಕೆ ತಾರಮ್ಮ ನಾನೇ ಶ್ರುತಿ ಮ್ಯಾಮ್ ನಾನೇ. ಅಯ್ಯೋ, ನೀನೇ ಹೇಳು ಬಿಟ್ರ. ಇಲ್ಲ, ನಾನ್ ಶ್ರುತಿ ಮ್ಯಾಮ್, ನಾನ್ ತರಮ್ಮ. ಇಲ್ಲ ಕಣೇ, ನಾನು ತಾರಮ್ಮ, ನಾನೇ ಶ್ರುತಿ ಮ್ಯಾಮ್. ಇಲ್ಲ 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 ಇಲ್ಲ, ಇದು ಪ್ರಾಬ್ಲಮ್ ಸರಿ ಮಾಡ್ಕೆ ನಮ್ ಬಾಯ್ಫ್ರೆಂಡ್ ಕಸ್ತಿಲ್ಲ. ಕರೆಕ್ಟ್ ಕಣೆ, ಬಾಯ್ಫ್ರೆಂಡ್. ಈ ಸ್ಟಾರ್ ನೋಡಿದ್ರೆ ಆ ಸ್ಟಾರ್ ನೋಡ್ದಂಗೆ ಆಯ್ತು, ಯಾಕೆಂದ್ರೆ ಸೇಮ್ ಕಣ್ಣು ಡ್ಯಾನ್ಸ್ ಸೇಮ್ ಟು ಸೇಮ್ ಮಾಡಿದ್ರು ಐಪೋಡ. ಬಟ್ ನಿಜವಾಗ್ಲೂ ಇವತ್ತು ಶ್ರುತಿ ಮೇಡಮ್ ಹಾಗೂ ತಾರಾ ಮೇಡಮ್ ಬರೋದಕ್ಕೆ ಈ ಒಂದು ಟಾಕಿಂಗ್ ಸ್ಟಾರ್. ನನಗೂ ಅದೇ ಕನ್ಫ್ಯೂಷನ್, ಇದ್ರಲ್ಲಿ ಯಾರು ತಾರಮ್ಮ, ಯಾರು ಶ್ರುತಿ ಮ್ಯಾಮ್? ನೀನ್ ಯಾರಪ್ಪ?
ಮತ್ತೆ ಬೇರೆ ಬೇರೆ ಸಾಂಗ್ ಯಾಕೆ ಡಾನ್ಸ್ ಮಾಡಿದ್ರಿ ಇಬ್ರು? ನಾನು ತಾರಮ್ಮನ್ ಸಾಂಗ್ ಮಾಡೋಣ ಅಂತ ಇದ್ದೆ, ಆದ್ರೆ ಚೇಂಜ್ ಆಗ್ಬಿಡ್ತು. ನಾನು ತಾರಮ್ಮ, ಆದ್ರೆ ಶ್ರುತಿ ಮ್ಯಾಮ್ ಸಾಂಗು, ಅವಳು ಶ್ರುತಿ ಮ್ಯಾಮ್ ಮತ್ತೆ ತಾರಮ್ಮನ್ ಸಾಂಗು. ನಿಜವಾಗ್ಲು ಇವ್ರ ಇಬ್ರು ಮಧ್ಯ ಕಳಶ ಪ್ರಾಯಂತರ ಬಂದಿದ್ದು ನೀನು. ಏನು ಸುಜನ್ ಲೋಕೇಶ್ ಎಂಟ್ರಿ ಅದು ಕಲೆ ಚಪ್ಪಾಳೆ. ನಿಜವಾಗ್ಲು ಇವಾಗ ನೀನೊಂದ್ ಸ್ವಲ್ಪ ಈ ಕಡೆ ಬಾ, ಬರ್ಲ ಈ ಕಡೆ ಬಾ, ನನ್ ಜೊತೆ ಬಾ. ಏನೇನು ಎಂತ ಮಾಡ್ತೀರಿ ನೀವು? ಒಂದ್ ನಿಮಿಷ, ಇವಾಗ ನೀನು ಮಹಿತಾ ಅಲ್ಲ, ನೀನು ನೀನ್ ಇವಾಗ ಯಾರು? ಯಾರು ಶ್ರುತಿ ಮೇಡಮ್? ಮತ್ತೆ ಶ್ರುತಿ ಮೇಲೆ ಇವ್ರ ನಿನ್ ಬರ್ಲ ಈ ಕಡೆ. ನೀನ್ ಯಾರು ಇವಾಗ? ತಾರಮ್ಮ. ಮದ್ದಿದ್ ಬೇಕಾ? ಏನ್ ಇದು ಅಂತ ಏನು ಅಂದ್ರೆ ಇವಾಗ ಶ್ರುತಿ ಮೇಡಮ್ ತಾರಾ ಮೇಡಮ್ ಚಿಕ್ಕ ವಯಸ್ಸವ್ರು ಇದ್ರೆ ಹೆಂಗಾಗಿರ್ತಾರೆ ಅಂತ ನೋಡೋಂತ ಸಮಯ. ಕ್ಯೂಟ್ ಆಗಿ ಕಾಣ್ತಾ ಇದೆ. ಆಕ್ಚುಲಿ ಇವಾಗ ಎರಡು ಜನರೇಷನ್ ನ ಒಟ್ಟಿಗೆ ನೋಡೋಂತ ಸಮಯ. ದಯವಿಟ್ಟು ನಮ್ಮ ಎರಡು ಸ್ಟಾರ್ ಲೇಡೀಸ್ ದಯವಿಟ್ಟು ಎಲ್ಲ ನಾಲ್ಕು ಜನ ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಒಳ್ಳೆ ನ್ಯಾಚುರಲ್ ಸ್ಮೈಲ್ ಮಾಡಿ. ಕಲರ್ಸ್ ಕನ್ನಡದ ಲೀಡಿಂಗ್ ಲೇಡೀಸ್ ಆಗಿರುವಂತಹ ತಾರಾ ಮ್ಯಾಮ್ ಹಾಗೂ ಶ್ರುತಿ ಮೇಡಮ್ ಬನ್ನಿ ಜೋಗಿ ಚಪ್ಪಾಳೆ ಮೊದಲನೇದಾಗಿ. ಯಾಕೆಂದ್ರೆ ಈ ಎರಡು ಶೋ ಕಲರ್ಸ್ ಕನ್ನಡದ ಎರಡು ಕಣ್ಣುಗಳು, ಆ ಕಣ್ಣುಗಳಲ್ಲಿ ಒಂದು ಬಲಗಣ್ಣು ಎಡಗಣ್ಣು ಇಬ್ರು ಇಲ್ಲೇ ಇದ್ದಾರೆ. ಬಟ್ ನಿಜವಾಗ್ಲು ಈ ಜೂನಿಯರ್ ಶ್ರುತಿ ಮೇಡಮ್ ಜೂನಿಯರ್ ತಾರಮ್ಮ ಎಲ್ಲ ಸಿಗೋದಕ್ಕೆ ನಮ್ಮ ಜೂನಿಯರ್ ಸೃಜನ್ ತುಂಬಾ ಕಷ್ಟ ಪಟ್ಟಿದ್ದಾರೆ. ಅವರಿಬ್ರು ಇವತ್ತು ಸೇರೋದಕ್ಕೆ ಇವರೇ ಕಾರಣ. ಶ್ರುತಿ ಮೇಡಮ್ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಈ ಶೋ ನಲ್ಲಿ ನಮ್ಮಿಬ್ಬರ ಹಾಡಿಗೆ ಈ ತರದ ಒಂದ್ ಡ್ಯಾನ್ಸ್ ಮಾಡ್ತಾರೆ ಮಕ್ಕಳು ಅಂತ ನಾವು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನ್ ಈ ಮಕ್ಕಳು ಅದ್ಭುತವಾಗಿ ಮಾಡ್ಬಿಟ್ರು ಪಾಂಡೆ, ಇಟ್ ವಾಸ್ ಜಸ್ಟ್ ಅಮೇಝಿಂಗ್ ಟು ವಾಚ್. ಈ ತರದ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ನನ್ನ ಸಾಂಗ್ ಗಳನ್ನ ಹಾಕೊಳಕ್ ಚಾನ್ಸೇ ಇಲ್ಲ. ಅಳೋದ್ ಬಿಟ್ರೆ ಬೇರೆ ಏನು ಇರಲ್ಲ ನನ್ನ ಸಾಂಗ್ ಅಲ್ಲಿ. ಆ ತರದ ಒಂದು ಅಳೋ ಸಾಂಗ್ಗೆ ಈ ತರನು ಒಂದ್ ಡ್ಯಾನ್ಸ್ ಮಾಡಬಹುದು ಅನ್ನುವಂತ ಒಂದು ಕಲ್ಪನೆ ಡೈರೆಕ್ಷನ್ ಟೀಮ್ಗೆ ಬಂತಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೆ. ಅದಕ್ಕೂ ಒಂದ್ ಕೋರಿಯೋಗ್ರಫಿ ಮಾಡಿ ಆ ಸಾಂಗ್ಗೂ ಒಂದ್ ಡ್ಯಾನ್ಸ್ ಅನ್ ಮಾಡಿ ಅದು ಎಷ್ಟು ಮುದ್ದಾಗಿ ಮಾಡ್ತು ಈ ಮಗು ವಂಶಿಕಾ. ನಿಮ್ಮಿಬ್ರಿಗೂ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇನೆ. ಆ ಲಿರಿಕ್ಸ್ ಹೆಂಗಿತ್ತು ಲೈಕ್ ರಣರಂಗಲ್ಲಿ? ನೀವು ಅಷ್ಟೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಆದ್ರೆ ಇವತ್ತು ಇಷ್ಟೆಲ್ಲ ಅಳ್ತಾ ಅಳ್ತಾ ಡ್ಯಾನ್ಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ರ? ಮಕ್ಕಳು ದೇವ್ರ ಸಮಾನ, ಮಕ್ಕಳು ಏನ್ ಮಾಡಿದ್ರು ಚೆನ್ನಾಗಿರತ್ತೆ. ಈ ಮಕ್ಕಳು ದೇವ್ರು ನನಗೆ ನನ್ನ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಆ ದೇವ್ರು ನನ್ ಕೊಟ್ಟ ವರ ಅಲ್ವೇ? ನಿಜವಾಗ್ಲಿ ನೀನ್ ಸೃಜನ್ನೇ ಬಿಡ. ಆಕ್ಚುಲಿ ಸೃಜ ಅಫ್ಕೋರ್ಸ್ ನಿಜವಾಲು ಬ್ಯಾಲೆನ್ಸ್ ಮಾಡ್ತೀಯಾನೆ ಎರಡೂ ಕಡೆಯನ್ನು. ಅಪ್ಪನ ಆಸ್ತಿಗೆ ಆಸೆ ಪಡುವವರು ನಿಜವಾಲು ಮಕ್ಕಳಲ್ಲ, ಆದ್ರೆ ಅಪ್ಪನನ್ನೇ ಆಸ್ತಿ ಎಂದುಕೊಳ್ಳೋವನು ನಿಜವಾದ ಮಗ. ವಾವ್. ಸೃಜನ್ಗೆ ತಂದೆ ಮೇಲೆ ಎಷ್ಟು ಗೌರವ ಇದೆಯೋ ತಾಯಿ ಮೇಲೆ ಅಷ್ಟೇ ಪ್ರೀತಿ. ನಂಗೆ ಸೃಜನ್ ನೋಡಿದಾಗ ಅನ್ಸದಿಷ್ಟೇ, ಉಸಿರು ಕೊಟ್ಟವಳಿಗೆ ಹೆಸರು ತಂದು ಕೊಟ್ಟವನು ನೀನು. ಸೃಜನ್ ಸರ್ ನೀವೇ ಹೇಳಿ, ಈಗ ಜೂನಿಯರ್ಸ್ ಗೆದ್ದಿದಾರ ಸೀನಿಯರ್ಸ್ ಗೆದ್ದಿದಾರ? ಈ ಮೂಮೆಂಟ್ ಗೆದ್ದಿದೆ ಜೂನಿಯರ್ ಸೀನಿಯರ್ ಅಲ್ಲ, ದಿಸ್ ಮೂಮೆಂಟ್ ಹ್ಯಾಸ್ ಆಲ್ರೆಡಿ ಒನ್ ಲವ್ಲಿ ಸೂಪರ್. ಬಟ್ ನಾನು ಇಲ್ಲ ಸಾಧು ಸರ್ ನಾನು ಕೇಳಬೇಕು, ಸಾಧು ಸರ್ ನಿಮ್ಗೆ ಯಾರು ಜಾಸ್ತಿ ಇಷ್ಟ ಆದ್ರು? ಲಾಸ್ಟ್ ಅವ್ರಿಬ್ರು ಮಾಡಿದ್ರಲ್ಲ ಡ್ಯಾನ್ಸು ಎಕ್ಸ್ಟ್ರಾನರಿ ಇಷ್ಟ ಆಯ್ತದೆ ನನಗೆ. ಅವರಿಬ್ರು ಡ್ಯಾನ್ಸ್ ನೋಡಕ್ಕೆ ಏನು ಮೈ ಜುಮ್ಮೇಲುತ್ತೆ ಅನ್ನತ್ತಲ್ಲ ಆ ತರ ಆಗೈತೆ ನನಗೆ. ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸಾಧು ಸರ್, ಥ್ಯಾಂಕ್ ಯು. ಈ ಒಂದು ಸ್ಕಿಟ್ ಕಂಪ್ಲೀಟ್ ಆಗೋದೆ ಮಧ್ಯದಲ್ಲಿ ಕೃಷ್ಣನ ಎಂಟ್ರಿ ಆದ ಮೇಲೆ ತಾವು ದಯವಿಟ್ಟು ಮೂರು ಜನರಿಂದ ಬರಲಿ ಒಂದು ಸೂಪರ್ ಪರ್ಫಾರ್ಮೆನ್ಸ್. ಕೆಲವರಿಗೆ ಇದರಲ್ಲಿ ರಿಯಲ್ ಆಗುವ ಎಲ್ಲಾ ಪಾಸಿಬಿಲಿಟೀಸ್ ಇದೆ ಅಲ್ವಾ? ಪಾಸಿಬಿಲಿಟೀಸ್ ಇದೆ, ವೆರಿ ಪಾಸಿಟಿವ್ ಆಗು ಇದಾರೆ ಅಲ್ವಾ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನಮ್ಮ ರಾಜಾ ರಾಣಿ ಸೀಸನ್ ಟೂ ವೇದಿಕೆ ಮೇಲೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಅದೇ ಎಕ್ಸ್ಪೆರಿಮೆಂಟ್ ನ ನೆಕ್ಸ್ಟ್ ಸೀಸನ್ ತ್ರೀಗೆ ಆಡಿಷನ್ ಮಾಡ್ಬೇಕು ಅಂತ ಈ ವೇದಿಕೆ ಮೇಲೆ ಅನ್ಕೊಂಡಿದ್ದೀನಿ. ಏನಂತೀರಾ? ಅಂದ್ರೆ ಇವಾಗ ಆ ದುರಂತ ಈ ವೇದಿಕೆ ಮೇಲೆ ನಡೆಯುತ್ತೆ. ಈ ಮನಸ್ಸುಗಳ ಮಾತು ಒಂದು ನಿಮಿಷ ಜನ್ವಿ, ಫುಲ್ ಸೀರಿಯಸ್ ಆಗು, ಫುಲ್ ಸೀರಿಯಸ್. ರಿಯಲ್ ಜೋಡಿಗಳ ಬಗ್ಗೆ ಮಾತಾಡೋದು. ಮನಸ್ಸುಗಳ ಮಾತು ಮಧುರ 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 ಅತಿ ಮಧುರ. ಇಲ್ಲಿ ಒಬ್ರಿಗೆ ಎಲ್ಲ ಇದೆ, ಎಲ್ಲ ಇದೆ, ಆದ್ರೆ ಒಂದೇ ಒಂದು ಗ್ರೀನ್ ಸಿಗ್ನಲ್ ಮಾತ್ರ ಕಾಯ್ತಾ ಇದಾರ ಅವ್ರು. ಅಂದ್ರೆ ಅವ್ರಿಗೆ ಮನ್ಸಲ್ಲಿ ಪ್ರೀತಿ ಇದೆ, ಆ ಪ್ರೀತಿನ ಡೈರೆಕ್ಟ್ ಆಗಿ ಒಪ್ಕೊಂಡಿಲ್ಲ ಅಷ್ಟೇ. ಈಗ ಆ ಗ್ರೀನ್ ಸಿಗ್ನಲ್ ಗೋಸ್ಕರ ಗ್ರೀನ್ ಸೋಫಾ ಮೇಲೆ ಕೂತಿರುವಂತಹ ಪ್ರಶಾಂತ್ ಹಾಗೂ ಪಿ ಕೆ ಬನ್ನಿ.
ನಿಜವಾಗ್ಲೂ ನೀವಿಬ್ರು ಬರ್ತಿದ್ದಂಗೆ ಸಾಧು ಸರ್ ಮಗ್ದಲ್ಲಿ ನಗು ಬರುತ್ತೆ. ಆ ಮಂದಹಾಸ ನೋಡೋದಕ್ಕೆ ನಂಗೆ ಬಹಳ ಇಷ್ಟ ಸರ್. ತೋರಿಸಿ ಸರ್. ತಾರಮ್ಮ, ಇವರು ಗಿಚ್ಚಿ ಗಿಲಿ ಗಿಲಿಯ ರಿಯಲ್ ಕಪಲ್, ಫೇಮಸ್ ರಿಯಲ್ ಕಪಲ್. ಸೊ ಇವರು ರಾಜರಾಣಿ ಸೀಸನ್ 3 ರಿಯಲ್ ಕಪಲ್ ಆಗ್ತಾರ ಇಲ್ವಾ ಅನ್ನೋದು ಇವಾಗ ನಾವು ನೋಡ್ಬೋದು. ನೀವು ಅದನ್ನ ಜಡ್ಜ್ ಮಾಡ್ತೀರಾ. ಪ್ರಶಾಂತ್, ನಿನ್ನ ಜೀವನದ ಕಟ್ಟ ಕಡೆಯ ಅವಕಾಶ ಇದು. ಇದನ್ನ ಒಳ್ಳೇದಾಗಿ ಬೆಳೆಸ್ಕೋತಿಯೋ ಹೇಗ್ ಬೆಳೆಸ್ಕೋತಿಯೋ ಅದನ್ನ ನಿನಗ್ ಬಿಟ್ಟಿದೆ. ನಿನ್ನ ಜೀವನದಲ್ಲಿ ಪಿ ಕೆ ಬರ್ತಾಳ ಇಲ್ವಾ, ಅವಳ ಮನಸ್ಸಲ್ಲಿ ನೀನ್ ಇದ್ಯಾ ಇಲ್ವಾ, ನೀನು ಅಲ್ವಾ, ಇನ್ ಯಾರು ಇರೋದಿಲ್ಲ, ಇಬ್ರೆ ಹೇಗಿರುತ್ತೆ. ನಿನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಆ ಕೊಚ್ಚೆನೆಲ್ಲ ಆಚೆ ತೆಗಿ. ಓಕೆ, ಅವಳು ಮನ್ಸಲ್ಲಿ ಹೋಗಿ ಕೂತ್ಕೋ. ಓಕೆ ಓಕೆ, ಬಿಡು ಅವಳು ಕೂರಕ್ ಬಿಡು, ಅವರಿಬ್ರು ಕೂತ್ಕೊಂಡು ಮಾತಾಡ್ಲಿ ಬಿಡು. ಹೋಗ್ಲಿ, ನೀನೇ ಎಲ್ಲ ತೆಗೆದು ತೊಳಿತಾ ಇದೆಯಲ್ಲ, ಒಂದು ಕೂತ್ಕೊಂಡು ತೊಳ್ಕೊತಾನೆ. ಸೆಟಪ್ ನಿಮ್ ಸರ್, ನಾನು ಆಂಕರ್ ಕ್ಯಾಮ್ರಾ. ಸೆಟಪ್ ಪ್ಲೀಸ್ ಪ್ಲೀಸ್. ಮತ್ತೆ ಪ್ರಾಪರ್ಟೀಸ್ ಪ್ರಾಪರ್ಟೀಸ್. ಈ ಟೈಮ್ ನಿಮ್ದು, ಈ ಜಾಗ ನಿಮ್ದು. ಸೊ ಶುರು ಹಚ್ಕೊಳ್ಳಿ. ಆಲ್ ದಿ ಬೆಸ್ಟ್. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏ ಊಟ ಹಾಕ್ತಾರೋ, ಏ ಮರಿ ಊಟ ಹಾಕ್ಸ್ಬೇಕಾ ನಿಗೆ? ರಿಯಲ್ ಆಗಿ ತೋರಿಸ್ತೀನಿ. ಇಷ್ಟು ದಿವಸ ಎಲ್ಲರೂ ನಿನ್ನ ನಾನು ನಿನ್ನ ಕಾಮಿಡಿಯಾಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು. ಆದರೆ ನಿಜ ಹೇಳ್ತೀನಿ, ನಾನು ನಿನ್ನ ಮನ್ಸಾರೆ ಇಷ್ಟಪಡ್ತಾ ಇದ್ದೀನಿ. ನಿಂಗೆ 1000 ಜನ ಹುಡುಗರು ಇರ್ಬೋದು, ಆದರೆ ಹುಡುಗರು ಎಲ್ಲರೂ ನನ್ನ ಥರ ಇರೋಕ್ಕಾಗಲ್ಲ. ಅವ್ಳಿಗೇನು 1000 ಜನ ಹುಡುಗರು ಇದ್ದಾರೆ ಅಂದರೆ ಅವ್ಳಿಗೇನು ಮಾನ ಮರ್ಯಾದೆ ಇಲ್ಲ. 1000 ಜನ ಹುಡುಗರು ಅವಳನ್ನ ಇಷ್ಟಪಡ್ಬೋದು, ಆದರೆ ನನ್ನ ಥರ ನಿನ್ನ ಇಷ್ಟಪಡೋದಕ್ಕಾಗಲ್ಲ. ಯಾಕೆ, ನೀನು ಹುಡುಗಿನ? ಹುಡುಗನೇ, ಆದರೆ ನನ್ನ ಥರ ಇಷ್ಟಪಡೋಕ್ಕಾಗಲ್ಲ ಅಂತ. ಸರಿ ಸರಿ, ಸ್ವಲ್ಪ ರೊಮ್ಯಾಂಟಿಕ್ ನಿಧಾನ ಕೇಳ. ನಿನ್ನ ನನ್ನ ಮನ್ಸಾರೆ ತುಂಬ ಇಷ್ಟಪಡ್ತಾ ಇದ್ದೀನಿ, ಯಾಕಂದರೆ ಪ್ರತಿ ಸಲ ಪ್ರತಿ ಕ್ಷಣ ನನ್ನ ಜೊತೆ ನೀನು ಯಾವಾಗಲೂ ಸಾಥ್ ಕೊಟ್ಟಿದ್ಯಾ. ಕೊನೆವರೆಗೂ ನಾನು ನಿನ್ನ ಜೊತೆ ಹೆಜ್ಜೆ ಇಡಬೇಕು, ಕಷ್ಟಗಳಲ್ಲಿ ನಿನ್ನ ಜೊತೆ ಇರಬೇಕು, ನನ್ನ ಎಲ್ಲ ನಗುವಿಗೆ ಅಳುವಿಗೆ ನೀನೇ ಕಾರಣ ಆಗಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಯಾವ ನಾನು ಬಾಯಿ ಮುಚ್ಚಿ ಹೊಂದಿದ್ದು ಯಾಕೆ? ನಾನು ಮನ್ಸಾರೆ ಮಾತಾಡ್ತೇನೆ, ಸುಮ್ಮನೆ ಕೂತ್ಕೊಳ್ರಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೊ ಅಂತ ಅವನಿಗೆ. ಯಾಕೆ ನೀನು ಮಾತಾಡೋ ಚಿನ್ನ, ನೀನು ಮಾತಾಡು. ನಿನ್ ಜೊತೆ ನಾನು ಕೊನೆವರೆಗೂ ಇರೋಕ್ಕಾಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ ಜೊತೆ ಕಳಿಯೋ ಅಷ್ಟು ಎಸಿ ಆಗ್ತಿರೋ ಇಲ್ವಾ ಇಲ್ಲಿ? ಸೆಕೆ ಆಗ್ತಾ ಇದೆ ಇಲ್ಲಿ. ನೀನ್ ಮಾತಾಡೋ, ನಾನು ಮಾತಾಡಲ್ಲ. ಅದೇ ನಿನ್ನ ಏಕಾಗ್ರತೆ ಕೇಳಿಸ್ಕೋಬೇಡಿ, ನೀವು ಅಲ್ಲಿ ಮಾತಾಡಿ, ಅವ್ರ ಮುಖ ಅವ್ರ ಕಣ್ಣು ನೋಡಿ. ನೀನು ಅನ್ಕೊಂಡಿರ್ಬೋದು ನಾನು ನಿನ್ನ ಮನ್ಸಾರೆ ಇಷ್ಟಪಡ್ತಿಲ್ಲ ಅಂತ, ಆದರೆ ನಿನ್ಗೆ ಗೊತ್ತಿಲ್ಲ, ನಿನ್ನ ಮನ್ಸಾರೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ನೀನು ಎಲ್ಲೇ ಹೋದ್ರು ನೀನು ಹೇಳಿದ ಕೆಲಸನೆಲ್ಲ ನಾನು ತಾತು ತಪ್ಪಂಗೆ ಸಾರಿಸ್ದಂಗೆ. ಆಯ್ತು, ಇಲ್ಲ ರೈಸ್ ಹಾಕ್ಬಿಡಿ, ರೈಸ್ ಹಾಕ್ಬಿಡಿ. ನೀನ್ ಮಾಡಿದ್ರೆ ನೀನ್ ಮಾತಾಡು. ನಿನ್ನ ಆಸ್ತಿ ಲವ್ ಮಾಡ್ತೀಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನಾನೇ ನಿನ್ನ ಆಸ್ತಿಗೋಸ್ಕರ ಆಸ್ತಿ ತರ ಇಷ್ಟಪಡ್ತೀನಿ. ಅಂದ್ರೆ ನಿನ್ನ ಆಸ್ತಿಗೋಸ್ಕರ ಲವ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ನಾನೇ ನಿನ್ನ ಆಸ್ತಿ ತರ ಇಷ್ಟಪಡ್ತೀನಿ. ಈಗ ಏನೇನು ಮನ್ಸಲ್ಲಿ ಅನ್ಕೊಂಡಿದ್ದಾನೆಲ್ಲ ಚಿಕ್ಕದಾಗ ಹಿಂಡ್ಬಿಟ್ಟು ಹೇಳು, ತುಂಬ ಎಳಿತಾ ಇದೆ, ಹಿಂಡ್ಬಿಡು. ಹಿಂಡ್ಬಿಡ್ಲ ಒಟ್ಟಿನಲ್ಲಿ, ನೀನು ಏನೇ ಆಗಿರೋ ಹೇಗೆ ಇರೋ, ನಾನು ಮಾತ್ರ ನಿನ್ನ ಮನ್ಸಾರ ಇಷ್ಟಪಡ್ತಾನೆ ಇರ್ತೀನಿ. ಯಾವನು ಮತ್ತೆ ಬಾಯಿ ಮುಚ್ಚೊಂದಿದ್ದು, ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲಿ ನೀನ್ ಅನ್ಕೊಂಡಿರ್ಬೋದು ನನ್ನ ಹತ್ರ ಬರೀ ಪೆಟ್ರೋಲ್ ಬಂಕ್ ಇದೆ, ಬಾರ್ ಇದೆ ಅಂತ. 16 ಬಿಲ್ಡಿಂಗ್ ಇದೆ, 16 ಬಿಲ್ಡಿಂಗ್ ಅಲ್ಲೂ ಒಂದೊಂದು ಫ್ಲೋರ್ ಅಲ್ಲೂ ಒಂದೊಂದ್ ತರ ಡಿಸೈನ್ ಮಾಡ್ತೀನಿ. ಅಂದ್ರೆ ಆ ತರ ಡಿಸೈನ್ ಡಿಸೈನ್ ಮಾಡಿದ್ದೀನಿ. ಅಷ್ಟು ನಿನ್ನ ಇಷ್ಟಪಡ್ತೀನಿ. ಎಂತ ಡಿಸೈನ್ ಮಾಡೋದು? ಡಿಸೈನ್ ಮಾಡೋದಷ್ಟಲ್ಲ, ಅಲ್ಲ, ನಿನ್ನ ಒಂದೊಂದು ರೀತಿ ನಿನ್ನ ನೋಡ್ಕೊಂತೀನಿ ಅಂತ ನಾನು. ಒಂದು ರೀತಿ ಅಂದ್ರೆ? ಅಂದ್ರೆ ಪ್ರತಿ ಒಂದೊಂದು ದಿವಸ ನೀನು ವಾ 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 ತರ ನಾನು ವಾ 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 ತರ ನಾನು ನೋಡ್ಕೊಂತೀನಿ. ಸೋಮವಾರ ಒಂದ್ ದಿವಸ ಇದ್ರೆ ಮಂಗಳವಾರ ಇನ್ನೊಂದ್ ದಿವಸ ಇರಲ್ಲ, ಇನ್ನೊಂದ್ ದಿವಸ ಇದ್ರೆ ಬುಧವಾರ ಲೂಸು. ಹಂಗಲ್ಲ ಸರ್, ದಿವಸ ಪ್ರತಿಯೊಂದೊಂದು ದಿನ ಒಂದೊಂದು ನೋಡ್ಕೊಂಡು ವೇಷ ಹಾಕೋಬತ್ತಿಯಾ? ಏ, ವೇಷ ಹಾಕೊಂಬರಲ್ಲ, ಪ್ರತಿ ಒಂದೊಂದು ದಿನ ಒಂದೊಂದು ಸುಂದರ ಕ್ಷಣಗಳನ್ನ ನಿನ್ ಕೊಡ್ತೀನಿ. ಯಾವ ಸುಂದರ ಕ್ಷಣ ಹೇಳ್ಬೇಕಲ್ವಾ, ಏನ್ ಮಾಡ್ತೀಯ ಅಂತ?
ಪ್ರತಿ ಒಂದೊಂದು ದಿನಾನು ಡಿಸೈನ್ ಮಾಡಿ ಪ್ರೀತಿಸ್ತೀನಿ. ಡಿಸೈನ್ ಡಿಸೈನ್ ತರ ಪ್ರೀತಿಸ್ತೀನಿ. ಡಿಸೈನ್ ಡಿಸೈನ್ ಪ್ರೀತಿಸ್ತಾನೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ಬಗ್ಗೆ ಮಾತ್ರ ನಾನು ಬೇರೆಯವ್ರು ಯಾರ ಬಗ್ಗೆನೂ ತಿಳ್ಕೊಳ್ದಿರಷ್ಟು ತಿಳ್ಕೊಂಡಿದ್ದೀನಿ. ಯಾರ್ ಏನೇ ಹೇಳಿ ನಾನ್ ಮಾತ್ರ ನಿನ್ನ ಕೊನೆಯವರೆಗೂ ಪ್ರೀತಿಸ್ತಾನೆ ಇರ್ತೀನಿ. ಒಳಗಿಟ್ಕೊಂಡ್ರಲ್ಲಿ ಕಲ್ಗಿಲ್ಲ ಪ್ರೀತಿಸ್ತಿದ್ದೀನಿ. ಎಲ್ಲಾರು ಇಲ್ಲಿ ನಾನ್ ಏನ್ ಮಾಡ್ತೀನೋ ಬಿಡ್ತೀನೋ. ನೀನು 45 ಮಿನಿಟ್ಸ್ ಆಯ್ತು ಸರ್. ಲಾಸ್ಟ್ 2 ಮಿನಿಟ್ ಪ್ರಶಾಂತ್ ನೀವು ಮಾತಾಡಿ. ಓಕೆ. ಓ ನನಗೆ ಗೊತ್ತು, ಎಲ್ರಿಗೂ ಇಲ್ಲಿ ಗೊತ್ತಿಲ್ಲದಿರೋ ವಿಷಯ ಏನಂದ್ರೆ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ. ಆದರೆ ನಿಜವಾದ ವಿಷಯ ಅಂದರೆ ನೀನು ನನ್ನ ಇಷ್ಟಪಡ್ತಿದ್ದೀಯ ಅಂತ ಇಲ್ಲಿ. ಆಯಿತಾ, ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಲೇಬೇಕು. ನಾನು ಪ್ರತಿ ಸತಿ ಏನೇ ಮಾಡಬೇಕಾದ್ರೂ ನಿನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನೀನು ನನ್ನ ಜೀವನದಲ್ಲಿ ತುಂಬಿದ್ಯಾ. ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ಬಟ್ ನನಗೆ ಗೊತ್ತಿರೋದು ಬರೀ ಪಿ ಕೆ ಪಿ ಕೆ ಪಿ ಕೆ. ಇವಾಗ ಆಯಿತು, ಇದು ಇದು ಹೆಡ್ಫೋನ್ ಹಾಕೋ. ಪ್ರಶಾಂತ್ ಕೇಳಿಸ್ತಾ ಇದೆಯಾ? ಏನೋ ಮುಕ್ಕದು, ನಮ್ಮ ತಾಯಿನೇ ಯಾರು ಲವ್ ಮಾಡಲ್ಲ. ಲೇ ಪ್ರಶಾಂತ್, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಸರ್? ಹಾಕೋ, ನೀನು ಹಾಕೋ, ನೀನು ಹಾಕೋ. ಈಗ ಇವಾಗ ನಿನ್ನ ಮನದಾಳದ ಮಾತನ್ನ ಹೇಳು. ನಂಗೊಂಚೂರು ಇಷ್ಟ ಇಲ್ಲ, ನಂಗ್ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದೆ. ನೀನ್ ಅನ್ಕೊಂಡಿದೀಯಾ ನಾನು ನಿನ್ನ ಲವ್ ಮಾಡ್ತಿದ್ದೀನಿ? ಹಾ ಸರ್. ಪಿಕೆ ನಿನಗೆ ಮುತ್ತು ಕೊಟ್ಟಿದ್ದು ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಆ್ಯಕ್ಚುಲಿ ಇದೇ ಒರಿಜಿನಲ್ ಮುತ್ತು ಹೇಳಲೇಬೇಕು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವಳ ಮನಸ್ಸಿನ ಮಾತನ್ನ ನಾನು ಕೇಳಿಸ್ಲೇಬಾರ್ದು ಅಂತ ಹೇಳಿದಾಳೆ ಅಂತ ಗೊತ್ತಾಯ್ತು. ಪಿಕೆ, ಐ ಲವ್ ಯು ಸೋ ಮಚ್. ನಾನ್ ಬ್ರಿಲಿಯಂಟ್ ಕಣ, ನಿನ್ ಲವ್ ಸಖತ್ ಬ್ರಿಲಿಯಂಟ್. ನೀನು ಚಿಂದಿ ಆದ್ರೂ ನಿನ್ನ ಮನ್ಸಲ್ಲಿರದಲ್ಲ ಹೇಳಿದ್ಯಾ ಪ್ರಶಾಂತ್, ಇವತ್ತು ಬರೀ ನೀನು ಪಿ ಕೆಗೆ ಹೇಳಿಲ್ಲ, ನಿನ್ನ ಮನ್ಸಲ್ಲಿರದ ಇಡೀ ಕರ್ನಾಟಕದ ಜನತೆ ಹೇಳಿದ್ಯಾ. ಇಡೀ ಕರ್ನಾಟಕ ನಿನ್ನ ಪರವಾಗಿ ನಿಂತ್ಕೊಳತ್ತೆ ಪಿ ಕೆ. ನೀನ್ ಹೇಳಿರೋದನ್ನು ಇಡೀ ಕರ್ನಾಟಕ ನೋಡಿರುತ್ತೆ. ನೀ ಮದ್ವೆ ಆಗ್ತಾರೆ, ಹುಡುಗನ ಮನೆಯವರು ಎಲ್ಲ ನೋಡಿರ್ತಾರೆ. ನನ್ ನೋಡ್ತಾರೆ ಎಂದಿದಷ್ಟೇ, ಡಿಸಿಷನ್ ಅವ್ರಿಗೆ ಬಿಟ್ಟಿದ್ದು. ಈ ತರ ಮುತ್ತು ಕೊಟ್ಟು ಕನ್ಫರ್ಮ್ ಆಗಿರುವಂತ ಈ ಒಂದು ನವ ಜೋಡಿಗೆ, ಯುವ ಜೋಡಿಗೆ ಹೊಲಿಜವಾದ ಚಪ್ಪಾಳೆ. ಈ ಒಂದು ಮೀಟಿಂಗ್ ಆದ್ಮೇಲೆ ನಿಮ್ಮ ಮನಸ್ಸು ಎಷ್ಟು ಹಗುರ ಆಗಿದೆ? ತುಂಬಾ ಹಗುರ ಆಯ್ತು. ನಾನು ಹೇಳ್ಬೇಕಂದ್ರೆ ಮನಸ್ಸಿಂದನೇ ಹೇಳಿದೀನಿ ವಿಷಯಗಳನ್ನ. ಎಲ್ಲೋ ಅನ್ಕೊಂಡಿರ್ಬೋದು ಅದು ಕಂಟೆಂಟ್, ಅದು ಸ್ಕ್ರಿಪ್ಟ್, ಅದು ಇದು ಅಂತ. ಬಟ್ ಆದ್ರೆ ಹೇಳ್ಬೇಕಂದ್ರೆ ನಾನು ಅವಳನ್ನ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದೀನಿ. ಆಫ್ ದ ಸ್ಕ್ರೀನ್ ಅಲ್ಲೂ ನಾನು ಅವಳ ಜೊತೆನೇ ಇರ್ತೀನಿ. ಸಖತ್ತಾಗಿತ್ತು ಸೂರಿ ಹೊಡಿ. ಪ್ರಶಾಂತ್, ಇಷ್ಟೆಲ್ಲ ಆದ್ಮೇಲೂ ನೆಕ್ಸ್ಟ್ ಸೀಸನ್ ರಾಜಾರಾಣಿಗೆ ಬರ್ತೀರಾ ಅಂತ ಕಾನ್ಫಿಡೆಂಟ್ ಇದೆಯಾ ನಿಮಗೆ? ನನ್ಗೆ ಕಾನ್ಫಿಡೆಂಟ್ ಇದೆ ಆಕ್ಚುಲಿ. ಅವ್ಳ ಜೊತೆ ಬರ್ತೀನಿ ಅಂತ. ಇವ್ರ ಜೊತೆನೆ ಬರ್ತಾರೆ ಅಂತ ಕಾನ್ಫಿಡೆಂಟ್? ಅಪ್ಪಿ ತಪ್ಪಿ ಪಿಕೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ನೀವು? ಹಾ ಮ್ಯಾಮ್, ಈ ಸೀಸನ್ ಗಿಚ್ಚಿ ಗಿಲಿ ಗಿಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇರ್ತಾರ ಇಲ್ವಾ ಅನ್ನೋದೇ ನಮಗಿಲ್ಲ. ಸೂಪರ್ ಸೂರಿ, ಥ್ಯಾಂಕ್ ಯು. ಈ ನಮ್ಮ ರಾಜಾ ರಾಣಿ ಹಾಗೂ ಗಿಚ್ಚಿ ಗಿಲಿಗಿಲಿಯ ಮಹಾಮೇಳನದಲ್ಲಿ ನಮ್ಮೆಲ್ಲ ಎಂಟರ್ಟೈನರ್ಸ್ ತಮ್ಮ ಡ್ಯಾನ್ಸ್ ಡ್ರಾಮಾಗಳ ಮೂಲಕ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅನ್ನೇ ತೋರಿಸ್ತಾ ಇದ್ದಾರೆ. ಈಗ ಇದರ ಮಧ್ಯ ಪ್ರೀತಿ ಅಂದ್ರೆ ಏನು, ಪ್ರೀತಿ ಯಾವಾಗ ವಯಸ್ಸಾಗತ್ತೆ, ವಯಸ್ಸಾದ ಮೇಲೂ ಪ್ರೀತಿ ಮಾಡಿದ್ರೆ ಹೇಗೆ ಅಂತ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ರಾಜಾ ರಾಣಿಯ ಸಂದೇಶ್ ಹಾಗೂ ಮನೀಷಾ, ಜೊತೆಗೆ ನಮ್ಮ ಟಾಮ್ ಅಂಡ್ ಜೆರಿ ಕಪಲ್ ರಜತ್ ಹಾಗೂ ಅಕ್ಷಿತಾ ಅವರನ್ನ. ನಾನು ನಿಂಗೇನು ಅಂತ ಕೇಳಲ್ಲ? ಕೇಳು ಬುಚ್ಚಿ. ನಾನು ಯಾವತ್ತಾದ್ರೂ ಏನಾದ್ರೂ ನಿಂಗೆ ಕಮ್ಮಿ ಮಾಡಿದೀನಾ? ಛೇ ಛೇ, ಇಲ್ಲ ರೀ. ನಾವ್ ಇದೇ ತರ ಜಗಳ ಆಡ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ನನ್ ಕೊನೆ ಉಸಿರು. ಪಾಪ, ನಿನಗಿದು ನೆನ್ಪಿದ್ಯಾ? ನನ್ಗೆ ಯಾಕೋ ಹಳೇದೆಲ್ಲ ತುಂಬಾ ನೆನ್ಪಾಗ್ತಿದೆ. ಇಷ್ಟು ವಯಸ್ಸಾದ್ರೂ ನಿನ್ಗಿನ್ನೂ ಆ ತುಂಟಾಟ ಹೋಗಿಲ್ಲ. ಪಾಪ, ಈ ಖುಷಿಲಿ ನಿನ್ ಬಿ ಪಿ ಟ್ಯಾಬ್ಲೆಟ್ ತಗೊಳೋದೇ ಮರ್ತು ಬಿಟ್ಟಿದ್ಯಾ? ನೀನ್ ಮರ್ತರು ನಾನ್ ಯಾವತ್ತೂ ಮರೆಯಲ್ಲ. ಬಾ ನೀರ್ಕು.
ಕೊಡಿ. ಆಯ್ತು ಪಾಪ, ನೀನ್ ಇವಾಗ ಮಲ್ಗೋ ಹೊತ್ತಾಯ್ತಲ್ವಾ, ಮಲ್ಗೋ ಮಲ್ಕೋ. ನಾವು ತುಂಬಾ ಇಷ್ಟಪಡೋ ವ್ಯಕ್ತಿ ನಮ್ಮನ್ನ ಬಿಟ್ಟು ಎಷ್ಟೇ ದೂರ ಹೋದ್ರು ಸದಾ ಅವ್ರ ನೆನಪಲ್ಲೇ ಇರ್ತೀವಿ, ಅದೇ ಪ್ರೀತಿ. ನಿಮ್ಮ ಬಾಲ್ಯನ ಇವ್ರು ತೋರಿಸಿದ್ದ? ಹೌದೌದು. ಅಂದ್ರೆ ಬಾಲ್ಯದಲ್ಲಿ ಗುಂಗುರಿತ್ತ? ಹೌದು. ಸೊ ಅಂದ್ರೆ ರಜತ್ತಿನ ಬಾಲ್ಯ ಹೀಗಿತ್ತು. ಅಕ್ಷತ ಬಾಲ್ಯದಲ್ಲಿ ಹೀಗಿದ್ದಿದ್ದ, ಸ್ವಲ್ಪ ಹೈಟ್ ಇದ್ಲ ಅಷ್ಟೇ. ಹಾ ಹಾ. ಬಟ್ ನಿಜವಾಗ್ಲು ಎರಡು ಮುದ್ದಾದ ಜೋಡಿಗಳು ಎಷ್ಟು ಮುದ್ದು ಮುದ್ದಾಗಿ ವೇದಿಕೆ ಮೇಲೆ ಕಾಣಿಸ್ಕೊಂಡಿದ್ದಾರೆ. ಈಗ ಈ ಮುದ್ದಾದ ಜೋಡಿಗಳ ಪರ್ಫಾರ್ಮೆನ್ಸ್ ಎಷ್ಟು ಮುದ್ದಾಗಿತ್ತು ಅಂತ, ಎಷ್ಟು ಮುದ್ದಾಗಿ ಕೂತಿರೋ ಸಾಧು ಸರ್ನ ಕೇಳಕ್ ಇಷ್ಟಪಡ್ತೀನಿ. ಒಂದು ಸಣ್ಣ ಸ್ಕಿಟ್ ಆದ್ರೂ ಕೂಡ ಬಹಳ ಅರ್ಥಪೂರ್ಣವಾಗಿತ್ತು. ನನಗೊಂದು ಅರ್ಥ ಇಲ್ಲ ಅವರೇ, ಕಡೆಯಲ್ಲಿ ನೀವು ಮೊದ್ಲಿಂದಾನು ಇಮ್ಯಾಜಿನೇಷನ್ ಅಲ್ಲೇ ಇದ್ರಾ? ಮೊದ್ಲಿಂದಾನು ಇಮ್ಯಾಜಿನೇಷನ್ ಅಲ್ಲಿ ಇದ್ದೆ. ವೆರಿ ಬ್ಯೂಟಿಫುಲ್. ಅದು ಮಾತ್ರ ಥ್ಯಾಂಕ್ ಯು ಸರ್. ನನ್ಗೆ ಅರ್ಥ ಆಯ್ತು ಅದು ಕರೆಕ್ಟ್ ಆಗಿ. ಆ ಸಣ್ಣ ನಾನ್ ಸಿಂಕ್ ಅಲ್ಲಿ ಇವ್ರಿಬ್ರು ನಿಮ್ಮಿಬ್ರು ಬರ್ತಾ ಇತ್ತಲ್ಲ, ಅದು ಕೂಡ ಬಹಳ ಚೆನ್ನಾಗಿತ್ತು ಇವ್ರ ಮಧ್ಯೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಗೆ ಅದೇ ಇಂಟ್ರೆಸ್ಟಿಂಗ್ ಆಗಿದ್ದು ಅಲ್ಲಿ ಇಲ್ಲಿ ಆ ಒಂದು ಸಣ್ಣ ಒಂದು ವೇರಿಯೇಷನ್. ಆ ಯಂಗ್ ಆಗಿದ್ದಾಗ ಆ ಸ್ಟ್ರೈಟ್ ಆಗಿ ಹೆಂಗಿರುತ್ತೆ ಆ ಎನರ್ಜಿ, ಆ ಓಲ್ಡ್ ಆಗಿದ್ದಾಗ ಅದು ಎಲ್ಲವೂ ತುಂಬ ಪರ್ಫೆಕ್ಟ್ ಆಗಿತ್ತು. ಟೋಟಲ್ ಆಗಿ ಈ ಸ್ಕಿಟ್ಟೇ ನನಗೆ ತುಂಬ ಇಷ್ಟ ಆಗೋಯ್ತು. ಬರೆದವರು ಸಕಲ ಬರೆದವರೇ, ವೆರಿ ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್. ತಾರಮ್ಮ, ನಮ್ಮ ಸ್ಟೇಜಲ್ಲಿ ಯಾವಾಗ್ಲೂ ಟಾಮ್ ಅಂಡ್ ಜೆರಿ ತರ ಕಿತ್ತಾಡ್ತಿರ್ತಾರೆ ಇವರಿಬ್ರು. ಇವತ್ತು ನೋಡಿ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಷ್ಟು ಎಮೋಷನಲ್ ಆಗಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಹೇಗಿತ್ತು ತಾರಮ್ಮ ಈ ಒಂದು ಪರ್ಫಾರ್ಮೆನ್ಸ್? ತುಂಬಾ ತುಂಬಾ ಟಚಿಂಗ್ ಆಗಿತ್ತು ರಜತ್. ಡೈಲಾಗ್ ಅಲ್ಲಿ ಆಗ್ಲೇ ಹೇಳಿದಾಗೆ ಡೈಲಾಗ್ ಅಲ್ಲಿ ಕನ್ವಿನ್ಸ್ ಮಾಡೋದೇ ಕಷ್ಟ ಒಂದು ಕಥೆಯನ್ನ. ಅದರಲ್ಲಿ ಹಾಡಲ್ಲಿ ಡ್ಯಾನ್ಸ್ ನಲ್ಲಿ ಮಾಡಿರೋದಿದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್, ವೆರಿ ನೈಸ್. ಆಮೇಲೆ ನೀವಿಬ್ರು, ನೀವಿಬ್ರು ಒಂಥರ ನಮ್ಮ ರಾಜರಾಣಿ ಸೀಸನ್ ಟೂನ ಮಕ್ಕಳು. ಅವ್ರು ಕರೆಕ್ಟಾಗಿ ಆರಿಸಿದ್ದಾರೆ ನಿಮಗೆ. ಎಷ್ಟು ಕ್ಯೂಟ್ ಆಗಿ ನೀವಿಬ್ರು ಡ್ಯಾನ್ಸ್ ಮಾಡಿದ್ದು. ಮತ್ತೆ ಇಬ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಬ್ರದ್ದು ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಎದ್ದು ಕಾಣಿಸ್ತಾ ಇತ್ತು. ವೆರಿ ನೈಸ್. ಅದಕ್ಕೆ ಹೇಳಿದ್ರು ಪ್ರೀತಿ ಪ್ರೇಮ ಪ್ರಣಯಕ್ಕೆ ವಯಸ್ಸಿನ ಅಂತರ ಖಂಡಿತ ಇರಲ್ಲ, ಯಾವಾಗ್ಲಾದ್ರೂ ಬರ್ಬೋದು ಅದು. ಅದು ಅದಕ್ಕೆ ದೈಹಿಕ ಸಂಬಂಧ ಅಲ್ಲ ಪ್ರೀತಿ. ಪ್ರೀತಿ ಅನ್ನೋದು ಇಲ್ಲಿರೋದು, ಅದು ಅದು ಬಹಳ ಪವಿತ್ರವಾದದ್ದು. ಅಂತಹ ಪವಿತ್ರವಾದ ಪ್ರೀತಿಯನ್ನ ಪ್ರೇಮವನ್ನ ನೀವು ಈ ವೇದಿಕೆ ಮೇಲೆ ತೋರಿಸಿದ್ದು ತುಂಬಾ ಪವಿತ್ರವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹ್ಯಾಟ್ಸ್ ಆಫ್ ಜಗಿ. ವೆರಿ ಗುಡ್. ಈ ಸ್ಕಿಟ್ಟಿನ ಸಕ್ಸಸ್ಫುಲ್ ಅಂತ ಯಾರಿಗಾರು ಅನ್ಸಿದ್ರೆ ಅದರ ಕ್ರೆಡಿಟ್ ಬಂದು ಕೊರಿಯೋಗ್ರಾಫರ್ಗೆ ಹೋಗ್ಬೇಕು. ಎಸ್ ಮ್ಯಾಮ್. ಈ ಸ್ಕಿಟ್ಟು ಇಷ್ಟು ತುಂಬಾ ಚೆನ್ನಾಗಿ ಮೂಡ್ ಬರೋದಕ್ಕೆ ರಜತ್ ಮತ್ತು ಅಕ್ಷಿತ್ ಅವರು ಕೂಡ ಕಾರಣ. ಒಂದೇ ಫ್ರೇಮ್ನಲ್ಲಿ ಈ ಕಡೆ ಅವರು ಈ ಕಡೆ ನಿಮ್ಮನ್ನ ನೋಡೋದಕ್ಕೆ ತುಂಬಾನೇ ಹೊಸ ಅನುಭವ ಇತ್ತು, ತುಂಬಾನೇ ಮುದ್ದಾಗಿತ್ತು. ಇಡೀ ಆಕ್ಟ್ ಎಷ್ಟು ಸೈಲೆಂಟ್ ಆಗಿ ಎಷ್ಟು ಇನ್ವಾಲ್ವ್ ಆಗಿ ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡಿ. ಡಾನ್ಸಿನ ವಿಚಾರವಾಗಿ ಮಾತಾಡೋದಾದ್ರೆ ಅದೇ ಕರೆಕ್ಟ್ ಹೇಳಿ. ಇಂಪಾರ್ಟೆಂಟ್ ಇದರಲ್ಲಿ ಒಂದು ಗಮನಿಸಬೇಕಾಗಿರೋದು, ಇದರಲ್ಲಿ ಕೊರಿಯೋಗ್ರಾಫರ್ನ ಬ್ರಿಲಿಯನ್ಸ್. ಸತ್ತೋಗಿರೋ ಹೆಂಡತಿ ದೆವ್ವಾಗಿ ಬಂದ್ರು ಊಟ ಮಾಡಿಸಿದ್ದಾರೆ, ಅದಕ್ಕೆ ಊಟ ತಿನ್ಸಿ ಹೊಟ್ಟೆ ತುಂಬ ಕಳಿಸಿರೋದು. ಇದು ನಮ್ಮ ಕೊರಿಯೋಗ್ರಾಫರ್ ಆದಂತ ಜಗ್ಗಿ ಮಾಸ್ಟರ್ ಅವರ ಒಂದು ಬ್ರಿಲಿಯನ್ಸ್ ಇದೆ ಇದರಲ್ಲಿ. ಅದೇ ಸೂಪರ್ ಆಗಿತ್ತು ಮಾತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನಗೆ ಕಾನ್ಸೆಪ್ಟೇ ತುಂಬ ಖುಷಿ ಕೊಡ್ತು. ಆಮೇಲೆ ಆ್ಯಕ್ಚುಲಿ ಏನಂದರೆ ಇವರ ಎನರ್ಜಿಗೂ ಅವರ ಎನರ್ಜಿಗೂ ಸ್ಟೆಪ್ನಲ್ಲಿ ನಾನ್ ಸಿಂಕ್ ಆದರೆ ಕಾನ್ಸೆಪ್ಟ್ನಲ್ಲಿ ತುಂಬ ಸಿಂಕ್ ಇತ್ತು. ಅದು ನೀವು ತಪ್ಪು ಮಾಡಿದ್ರು ಅಥವಾ ಕಾನ್ಷಿಯಸ್ ಆಗಿ ಮಾಡಿದ್ರು ಐ ಡೋಂಟ್ ನೋ, ಬಟ್ ಇಟ್ ಮ್ಯಾಚ್ಡ್ ವೆರಿ ವೆಲ್, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್, ಸಖತ್ತಾಗಿತ್ತು. ಆಮೇಲೆ ಆ ಒಂದು ಕ್ಲೈಮ್ಯಾಕ್ಸ್ ಏನಿತ್ತು ಅದು ಸಖತ್ತಾಗಿತ್ತು. ಓವರ್ ಆಲ್ ಸಖತ್ತಾಗಿತ್ತು ಮಾತ್ರ, ತುಂಬಾ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾವಿನ್ನೇನ್ ಮಾಡೋದು. ಒಡ್ರ ಡಬ್ಬೆಗು ರಾಜಾ.
ಇವತ್ತು ನಾನು ರಾಜರಾಣಿಯಲ್ಲಿ ಖಾಲಿ ನಮ್ದು ಸೃಜನ್ ಸರ್ ಮತ್ತು ತಾರಮ್ಮ ಖಾಲಿ ಅಂದ್ರೆ ನೀವಿಬ್ರು ಜಡ್ಜಸ್ ಆಗಿರ್ತೀರ ಅಲ್ಲಿ. ಇಲ್ಲಿ ನಾಲ್ಕು ಮಂದಿ ಜಡ್ಜಸ್ ಆಗಿ ನಿಜವಾಗ್ಲೂ ನಮ್ಗೆ ನೋಡ್ಲಿಕ್ಕೆ ಮಹಾಮಿಲನದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮನ್ನು ನೋಡುವಾಗ ಒಂದು ಹಾಡು ನಾನೊಂದು ಸಣ್ಣದಾಗಿ ನಾನೇ ಸಾಹಿತ್ಯ ಬರೆದು ಒಂದು ಇದು ಮಾಡಿದೆ ನಿಮ್ಗೋಸ್ಕರ, ಜಸ್ಟ್ ಜಡ್ಜಸ್ ನವರಿಗೋಸ್ಕರ ಒಂದು ಹಾಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ರಾಜ